ರಾಜರ ವಂದನೆಗಳು. ಸಾವಕಾಶವಾಗಿ ಕೈಗಳನ್ನು ಮೇಲಕ್ಕೆ ಎತ್ತಿ, ಬೆರಳುಗಳನ್ನು ಮುಚ್ಚಿರಿ, ಬಿಚ್ಚಿರಿ, ಮುಚ್ಚಿರಿ, ಬಿಚ್ಚಿರಿ. ನಿಧಾನವಾಗಿ ಎರಡೂ ಕಾಲುಗಳನ್ನು ಮೇಲಕ್ಕೆ ಎತ್ತಿರಿ.
ದೀರ್ಘವಾದ ಉಸಿರನ್ನು ಎಳೆದುಕೊಂಡು ಸಾವಕಾಶವಾಗಿ ಬಲಕಾಲನ್ನು ಕುತ್ತಿಗೆಯ ಹಿಂಭಾಗಕ್ಕೆ ಹಾಕಿಕೊಳ್ಳಿ. ದಯವಿಟ್ಟು ಕ್ಷಮಿಸಿ, ಬಲಗಾಲು ಅಲ್ಲ, ಬಲಕೈಯನ್ನು ಕುತ್ತಿಗೆಯ ಹಿಂಭಾಗಕ್ಕೆ ಹಾಕಿಕೊಳ್ಳಿ. ಕಾಲ್ ಕೆಳಗೆ ತಲೆ ಹಾಕೊಂಡು ಯಾಕೆ ಒದ್ದಾಡ್ತಾ ಇದ್ದೆ? ರೇಡಿಯೋ ಬೇರೆ ಇಟ್ಕೊಂಡು ಡಾನ್ಸ್ ಮಾಡ್ತಾ ಇದ್ಯಾ? ಯೋಗಾಭ್ಯಾಸ ಮಾಡ್ತಾ ಇದ್ದೆ ಕಣೋ. ಎಲ್ಲ ಈ ಹಾಡು ರೇಡಿಯೋದಿಂದ ಆಗಿದ್ದು. ಇದರಿಂದನಾ? ಮತ್ತೆ ಇದ್ಯಾಕೆ ಬೇಕು? ನೀನು ಹೆಚ್ಚು ಅದನ್ನ ಕೇಸಿದಲ್ಲ. ಮತ್ತೆ ಅದಲ್ವ ನಿಂಗೆ ತೊಂದರೆ ಕೊಟ್ಟಿದ್ದು? ಒಳ್ಳೆ ಆಸಮಿ ನೀನು. ಬಾ ಹೋಗೋಣ ಮಾಮ. ಶೂ ಇದೆ ಕಣೋ, ಹಾಗೆ ರೇಡಿಯೋನು ತೋಳ ತಗತೀನಿ. ಸಾಕು. ಅಮೃತ್, ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಹೋಗಿದ್ದಿ? ನಾನೀಗ ಅರ್ಲಿ ಬರ್ಡ್ ಡ್ಯಾಡಿ, ಬೆಳಿಗ್ಗೆ ಬೆಳಿಗ್ಗೆನೆ ವಾಕಿಂಗ್, ಜಾಗಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ನಮ್ಮ ಹಳ್ಳಿ ಇಷ್ಟೊಂದು ಸುಂದರವಾಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಡ್ಯಾಡಿ. ಓ ಗಾಡ್, ಆ ಸಿಟಿ, ಆ ಜನ, ಬೇಡಪ್ಪ ಬೇಡ ಗಿಜಿಗಿಜಿ. ಅಂದ್ರೆ ಮುಂದೋದೋದು ಬೇಡ ಅಂತನಾ? ಹಾಗೆ ಅಂದ್ಕೋ, ಮುಂದೆ ಓದಿ ಮಾಡೋದಾದ್ರೂ ಏನಿದೆ? ಹಾಗಾದ್ರೆ ಇನ್ಮೇಲೆ ಇಲ್ಲೇ ಇರೋದು ಅಂತೀಯ? ಸರಿ ಕಣೆಯ, ನನ್ನಿಂದ ಈ ಎಸ್ಟೇಟು ಬಿಸ್ನೆಸ್ ನೋಡ್ಕೊಳ್ಳಕ್ ಆಗ್ತಾನೆ ಇಲ್ಲ. ಈಗ ನೀನಾಗೆ ಬರ್ತೀನಿ ಅಂತ ಮನ್ಸು ಮಾಡಿದ್ದು ತುಂಬಾ ಸಂತೋಷ. ನೀನು ನನ್ನ ಜೊತೆ ಇದ್ಬಿಟ್ರೆ ನಿನ್ನ ಹೆಗಲಿಗೆ ಸ್ವಲ್ಪ ಜವಾಬ್ದಾರಿ ಹೊರಿಸ್ಬೋದು, ಬಿಸ್ನೆಸ್ ಬೆಳೆಸ್ಬೋದು, ಏನಂತೀಯ? ಅಯ್ಯೋ ಡ್ಯಾಡಿ, ಈಗಾಗಲೇ ಬಿಸ್ನೆಸ್ ಗಿಸ್ನೆಸ್ ಅಂತ ಅಂಟಿಸ್ಬಿಡ್ಬೇಡ. ನಾಲ್ಕು ದಿನ ಆರಾಮಾಗಿ ಹಾರಾಡಿ ನಿಧಾನವಾಗಿ ಕೂತ್ಕೊಂಡ್ಬಿಡ್ತೀನಿ, ಆಮೇಲೆ ಹೆಗಲ ಮೇಲಲ್ಲ ತಲೆ ಮೇಲೆ ಹೊಡ್ಸು. ಹಾರಾಡು ಹಾರಾಡು, ನಾಲ್ಕು ದಿವಸ ಅಲ್ಲ 8 ದಿವಸ ಹಾರಾಡು, ಆಮೇಲೆ ಮರದ ಮೇಲೆ ಕೂತ್ಬಿಟ್ಟಿಯೇ ಹುಷಾರು ಹೇಳಿ. ಪೇಟೆಯಿಂದ ಬರಬೇಕಾದ್ರೆ ನಾನೇ ಸಕ್ಕರೆ ಕಾಫಿ ಪುಡಿ ತಗೊಂಡ್ ಬರ್ತೀನಿ, ಅಕ್ಕಪಕ್ಕದಲ್ಲಿ ಯಾರನ್ನೂ ಕೇಳೋದ್ ಬೇಡ. ಆಯ್ತಾ? ಆಯ್ತಮ್ಮ, ಹುಷಾರಾಗಿ ಹೋಗ್ಬಿಟ್ ಬಾ, ರಸ್ತೆಯಲ್ಲಿ ಮತ್ತೆ. ಏನಪ್ಪ ನೀನು ಪ್ರತಿ ದಿವಸ ಇದನ್ನೇ ಹೇಳ್ತೀಯಲ್ಲ, ನಾನೇನ್ ಚಿಕ್ಕ ಮಗುನಾ? ನನ್ನ ಪಾಲಿ ನೀನಿನ್ನು ಚಿಕ್ಕ ಮಗುನೇ ಅಮ್ಮ, ಹೋಗ್ಬಿಟ್ ಬರ. ಆಯ್ತಮ್ಮ ಆಯ್ತು. Thank you.
ತೇರಿಕಿ ನೀನಾ? ಯಾಕೆ ಮಾಮ ಕೈ ಕಾಲು ಮಿಡಿಸಿ ತಲೆ ಮೇಲೆ ಹಾಕೊಳ್ಳಿಲ್ವಾ? ಅದೇನು ಯೋಗನೋ ರೋಗನೋ ಅಂತಿದ್ದೆ. ರೋಗ ನನಗಲ್ಲ ನಿನಗೆ. ಬೆಳಗ್ಗೆ ಬೆಳಗ್ಗೆ ಹಾಲು ಕೊಡೋದು ಬಿಟ್ಟು ಹೆಂಗಸರು ಬಟ್ಟೆ ಒಗಿತಾ ಕೂತಿದ್ಯಲ್ಲೋ. ಯಾಕೆ ಮಾಮ ನನ್ನ ಹೆಂಡತಿ ಬಟ್ಟೆ ಒಗೆಯೋದು ರೋಗನ? ಹ್ಮ್, ನಾನೇನು ಸುಮ್ಮನೆ ಬಂದ್ಬಿಡ್ತೀನಾ? ನನ್ನ ಹೆಂಡತಿ ನಾನು ಹಾಲು ಹಾಕ್ಬಿಡ್ತೀನಿ, ನೀನ್ ಬಟ್ಟೆ ಒಕ್ಕಮ್ಮ ಅಂದ್ಲು, ಅದಕ್ಕೆ ಬಂದೆ. ಹಾಗೋ ಆಯ್ತು, ತಿಳಿಯಿತು ಬಿಡು. ಹಲೋ, ಯಾವ ಬಂದ್ರಿ ಊರಿಂದ? ಅಮೃತ್, ಒಂದ್ ವಾರ ಆಯ್ತು ಸರ್ ಬಂದು. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದೆ. ಬಾಯ್ ಬಾಯ್. ಏನ್ ನಾರಾಯಣ? ಏನ್ ಗುರು, ಪಲ್ಲಂಗ ತೊಡ್ಪಾನ ಹಾಕ್ಲಾ ಇವತ್ತ? ಅಲ್ಲಮ್ಮ, ಪಲ್ಲಂಗನೇ ಇಲ್ಲ, ಎಲ್ಲಿಂದ ತೊಡ್ತೀಯ? ನೀನ್ ಒಳ್ಳೆ ಆಸಾಮಿ, ಮಾಮೂಲಿ ಹಾಕು. ಕಣ್ಣು ಚೆನ್ನಾಗೆ ಕಾಣುತ್ತಲ್ಲಪ್ಪ. ಓ, ನಿಮ್ಗೆ ಕಣ್ಣು ಚೆನ್ನಾಗಿ ಕಾಣುತ್ತಾ? ಇಲ್ಲಪ್ಪ, ಕಿವಿ ಅಷ್ಟೊಂದ್ ಸರಿಯಾಗಿ ಕೇಳಿಸೋದಿಲ್ಲ. ನೀವು ಈ ಅಂಗಡಿ ಓನರಾ? ಎದ್ದಡ ಮೇಲೆ, ಎದ್ದಡ ಮೇಲೆ. ಏನ್ರಿ ಹೋಗಿ ಹೋಗಿ ನೀವು ನನ್ನ ಹೆಲ್ಪರ್ ಅಂತ ಕೇಳ್ತಿದ್ರ? ನಾನು ಈ ಅಂಗಡಿ ಓನರ್ ಕಣ್ರಿ, ಓನರ್. ನನ್ನ ಹೆಸರು ಸುರೇಶ್ ಪಂಪನವರ್ ಅಂತ. ಜನ ಎಲ್ಲ ಭೀತಿಯಿಂದ ಭೂತಯ್ಯ ಭೂತಯ್ಯ ಅಂತ ಕರೀತಿದ್ದಾರೆ, ಗೊತ್ತೇನ್ರಿ? ಎಲ್ಲಾ ವಿರುದ್ಧವಾಗಿ ಹೇಳ್ಬೇಕು. ಭೂತಯ್ಯ ಇಲ್ಲೊಬ್ಬ ಹುಡುಗ ಬಂದಿದ್ನ. ಹುಡುಗಿ ಅವಳೇ ನಮ್ ಟೈಪಿಸ್ಟು. ನಿಮ್ಗೇನಾದ್ರೂ ಟೈಪ್ ಮಾಡ್ಬೇಕಾಗಿತ್ತ? ಹೌದು, ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲ, ಕನ್ನಡದಲ್ಲಿ ಟೈಪಿಂಗ್. ಏನ್ ಭೂತಯ್ಯ ನೀನು? ಪ್ರತಿ ದಿವಸ ನಾನೇ ಹೇಳ್ಕೊಡ್ಬೇಕಾ ಹಿಯರಿಂಗ್ ಏಡ್ ಹಾಕು ಅಂತ? ಅವರೇನೋ ಒಂದ್ ಪ್ರಶ್ನೆ ಕೇಳಿದ್ರೆ ನೀನೇನೋ ಒಂದ್ ಉತ್ತರ ಕೊಡ್ತೀಯ. ಅದೇನೋ ಇವ್ರಿಗೆ ಕನ್ನಡದಲ್ಲಿ ಟೈಪ್ ಮಾಡ್ಬೇಕಾಗಿದೆ ಅಂತೆ. ಈ ಕಡೆ ಬನ್ನಿ. ಮ್ಯಾಟರ್ ಪ್ಲೀಸ್. ಮ್ಯಾಟರ್ ತಲೆಲ್ಲೇ ಇದೆ ಹೇಳಿ. ನನ್ನ ಒಲುಮೆ. ನನ್ನ ಒಲುಮೆಯ ಒಲ್ಮೆ ಟೈಪ್ ಮಾಡಿಸ್ಕೊಂಡು ಹಾಗೆ ಹೋಗ್ತಾ ಇದ್ದೇನೆ. ಯಾ ದುಡ್ಡು ಕೊಡ, ಯಾ ಪುಣ್ಯಾತ್ಮ.
ಎಷ್ಟೊಂದ್ ಕೆಲ್ಸ ಬಿದ್ದೈತೆ ನಾನು. ತಂದೆ ಸೋಮೇಶ್ವರ, ನಾನು ಏನ್ ಪಾಪ ಮಾಡಿದ್ದೆ ಅಂತ ಇಂಥ ಸೋಮಾರಿ ನಾನು ಕುತ್ತಿಗೆ ಕಟ್ಬಿಟ್ಟೆ. ಏಯ್ ಎದ್ದಾಳ ಮ್ಯಾಕೆ, ಎದ್ದಾಳು ಅಂದ್ರೆ ನೀನ್ ಹಿಂಗ್ ಹೇಳಿದ್ರೆ ಎದ್ದಾಳಲ್ಲ ನಿನ್ನ. ಬೆಳಗ್ಗೆ ಬೆಳಗ್ಗೆ ಹೊಡಿದ್ಯಾ? ಇನ್ನೊಂದ್ ನಾಕ್ ಕೊಟ್ಬಿಡ್ತೀನಿ ನೋಡ್ ಸರಿಯಾಗಿ. ಹೊತ್ತು ಎಷ್ಟೊತ್ತಾಯ್ತು, ಇನ್ನು ಬಿದ್ಗಂಡಿದ್ಯಲ್ಲ. ಸರಿ ಸರಿ, ಹೋಗಿ ಮುಖಕ್ಕೊಂದಷ್ಟು ನೀರ್ ಹಾಕೊಂಬಾ. ಹಾಲ್ಗೆಲ್ಲ ನೀರ್ ಬೆರೆಸಿಟ್ಟಿದೀನಿ, ಊರ್ಗೆಲ್ಲ ಕೊಟ್ಟು ಬರವಂತೆ. ನಿನ್ನ ಮಗೆ ಎದ್ದಾಳ. ನಾರಾಯಣ ಪಾನ್ ಕಟ್ಟಿಡೋ. ಸರಿ ಆಯ್ತು, ನಾನು ಸ್ವಲ್ಪ ಟೈಪ್ ಮಾಡಿಸ್ಕೊಂಬರ್ತೀನಿ. ನಮಸ್ಕಾರ. ಟೈಪ್ ಮಾಡಬೇಕಿತ್ತು, ವಿಷಯ ಎಲ್ಲ ರೆಡಿ ಇದೆ. ಇದೇನ್ ಮೇಡಮ್ ತಲೆನೋವಿನ ಮಾತ್ರೆ? ತಲೆನೋವಾ? ಇನ್ನು ಇಲ್ಲ, ಈಗ ಶುರು ಆಗುತ್ತೆ. ಭೂತಯ್ಯ ಸ್ವಲ್ಪ ಕಾಫಿ ಹೇಳ್ತೀರಾ? ಅದೆಲ್ಲ ಯಾಕೆ? ನಿಮಗಲ್ಲ ನನಗೆ. ಶುರು ಮಾಡಿ. ಪ್ರೀತಿಯ ನೆನಪಿಗೆ ತಾಜ್ಮಹಲ್ ಕಟ್ಟಿಸಿದ ಶಹಜಹಾನ್ ನಾನಲ್ಲ. ಜೂಲಿಯೆಟ್ಗಾಗಿ ಪ್ರಾಣ ತೆತ್ತ ರೋಮಿಯೋನು ನಾನಲ್ಲ. ನೂರಾರು ಜನುಮ ಜನಿಸಿನ ಬಂದರು ನಿನ್ನ ಮರೆವವನು ನಾನಲ್ಲ. ನೂರಾರು ಜನುಮ ಜನಿಸಿನ ಬಂದರು ನಿನ್ನ ಮರೆವವನು ನಾನಲ್ಲ. ನನ್ನ ಕಂಡು ನಗುವ ನಿನ್ನ ನಗೆಯ ನೋಡಿ ಮೊಗ್ಗಾದ ಹೂಗಳು ಅರಳಿದವು. ನೀನಿಡುವ ಹೆಜ್ಜೆಯ ಗೆಜ್ಜೆಯ ನಾದಕ್ಕೆ ತಾವರೆ ಕೊಳದ ಹಂಸಗಳು ಓಡಿದವು. ನೀ ನನ್ನ ಕೂಗಲು ಕೋಗಿಲೆಗಳು ಗುಂಪು ಗುಂಪಾಗಿ ಹಾರಿದವು. ನೀ ನನ್ನ ಕೂಗಲು ಕೋಗಿಲೆಗಳು ಗುಂಪು ಗುಂಪಾಗಿ ಹಾರಿದವು. ನಿನ್ನ ನೆನೆದಾಗ ದಿನವೆಲ್ಲ ನೆನಪೆಲ್ಲ ಕಾಡಿದವು. ನಿನ್ನ ನೆನೆದಾಗ ದಿನವೆಲ್ಲ ನೆನಪೆಲ್ಲ ಕಾಡಿದವು. ಅಕ್ಕರೆಯ ಗೆಳತಿ ನೀ ವಾರೆ ಇಂದು ಸಕ್ಕರೆಯ ಬೊಂಬೆ ನಿಲ್ಲು ಬಳಿ ಬಂದು ಮನಸೆಳೆದೆ ನೀ ಆ ದಸರೆಯ ದಿನದಂದು ಉತ್ತೊಂದು ಕೊಡಲಾರೆಯ ಓಡೋಡಿ ಬಂದು ನಿನಗಾಗಿ ಕಾಯುತ್ತಿದೆ ಈ ಜೀವನಿಂದು ಮುತ್ತಂದು ಒಂದು ದಿನವಾದರೂ ನೀನು ಬರಲಿಲ್ಲ. ಪ್ರೀತಿಸುವೆ ಎಂದು ನೀ ಹೇಳಲಿಲ್ಲ. ಮನದಲ್ಲೇ ಪ್ರೀತಿಸಿದ ನಿನ್ನ ನೋಡುವ ಧೈರ್ಯ ನನಗಾಗಲಿಲ್ಲ. ಪ್ರೀತಿಯ ಸಮರದಲ್ಲಿ ನಾ ಸೋಲುತ್ತಿರುವೆನಲ್ಲ, ಪ್ರೀತಿಯ ಸಮರದಲ್ಲಿ ನಾ ಸೋಲುತ್ತಿರುವೆನಲ್ಲ. ಇನ್ನೂ ನಿನ್ನ ಪ್ರೀತಿ ಜಯಿಸಲು ನನಗಾಗಲಿಲ್ಲವಲ್ಲ, ಇನ್ನೂ ನಿನ್ನ ಪ್ರೀತಿ ಜಯಿಸಲು ನನಗಾಗಲಿಲ್ಲವಲ್ಲ. ಸುಂದರ ಕೇಶರಾಸಿಯ ಚೆಲುವು ಚಿಗರಿ ಗಂಗಳ ಬೆಡಗಿ ನನ್ನ ಹುಡುಗಿ ಅವಳದ ಆದರ ಸಿರಿ ಸಂಪಿಗೆಯ ನಾಸಿಕ ಯಾರ್ದಪ್ಪ ಲೆಟ್ರು? ಅಕ್ಕಂದ? ಅಕ್ಕಂದ ಅಲ್ಲಮ್ಮ, ಅಣ್ಣಂದು. ಅವನಿಗೆಲ್ಲೂ ಜಾಬ್ ಸಿಕ್ಕಿಲ್ವಂತೆ, ಎಲ್ಲ ಕಡೆನೂ ತುಂಬಾ ಹಣ ಕೇಳ್ತಾರಂತ ಬರ್ದಿದ್ದಾನೆ. ಎಲ್ಲಿಂದ ಕೊಡೋದು? ದೇವ್ರೇ ಕಾಯ್ಬೇಕು. ಕೆಲ್ಸ ಅಂದ್ರೆ ತಕ್ಷಣಕ್ ಸಿಕ್ಬಿಡತ್ತಾ? ಇವತ್ತಲ್ಲ ನಾಳೆ ಅಣ್ಣನ್ಗ್ ಒಳ್ಳೆ ಕೆಲ್ಸ ಸಿಕ್ಕೇ ಸಿಗತ್ತೆ. ಅಚ್ಚರಿ, ಅಕ್ಕ ಗೌರಿ ಹಬ್ಬಕ್ ಬರ್ತೀನಿ ಅಂದಿದ್ಲು, ಬರ್ಲೇ ಇಲ್ವಲ್ಲ? ಹೌದಲ್ವೇ, ಪತ್ರನೇ ಹಾಕಿಲ್ಲ. ಹೋಗ್ಲಿ ಬಿಡು, ನಾನೇ ಒಂದ್ ಲೆಟರ್ ಬರೀತೀನಿ. ಹೋಗ್ಬಿಟ್ಟು
அம்மா நோ அம்மா 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 என்னுடி நோ நோ ஐயோ ಸ್ವಲ್ಪ ಪರವಾಗಿಲ್ವಾ? ಗಾಡಿ ಓಡಿಸಕ್ಕಾಗತ್ತಾ? ಏನ್ರೆ ಅಲ್ಲಯ್ಯ, ಊರಿಂದ ಬಂದು ಒಂದ್ ತಿಂಗಳಾಯ್ತು. ಈಗಲಾದ್ರೂ ಹಾರಾಟ ಮುಗಿಸಿ ಸ್ವಲ್ಪ ಫ್ಯಾಕ್ಟರಿ ಎಸ್ಟೇಟ್ ಕಡೆ ಬರಬಾರ್ದ? ಏನ್ ಮಾಡ್ಲಿ ಡ್ಯಾಡಿ, ಪ್ರತಿದಿನ ಬರಬೇಕು ಅಂತ ಹೊರಡ್ತೀನಿ. ದಾರಿಲಿ ಯಾರಾದ್ರೂ ನನ್ನ ಫ್ರೆಂಡ್ಸ್ ಸಿಕ್ಬಿಡ್ತಾರೆ, ನಮ್ಮ ಮನೆಗೆ ಬಾ, ನಮ್ಮ ಮನೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಏನ್ ಮಾಡೋದು? ಹಾಗಾದ್ರೆ ಇವತ್ತು ನನ್ ಜೊತೆ ಹೊರಡು, ನಿನ್ನ ಫ್ರೆಂಡ್ಸ್ ಎಲ್ಲ ತಪ್ಪಿಸಿ ನಾನು ಕರ್ಕೊಂಡು ಹೋಗ್ತೀನಿ. ಏನ್ ಡ್ಯಾಡಿ, ಹೋಗಿ ಹೋಗಿ ಇವತ್ತು ಬಾ ಅಂತೀಯಲ್ಲ, ಇವತ್ತು ಯಾರಾದ್ರೂ ಹೊರಗಡೆ ಹೋಗ್ತಾರೆ. ಯಾಕೆ? ಅದು ಇವತ್ತು ಟಿವಿಯಲ್ಲಿ ಒನ್ ಡೇ ಕ್ರಿಕೆಟ್ ಮ್ಯಾಚ್ ಇದೆ, ಅದು ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಹೌದಾ? ಹಾಗಾದ್ರೆ ನಾನು ಮ್ಯಾಚ್ ನೋಡ್ತೀನಿ. ಫ್ಯಾಕ್ಟ್ರಿ ನಾಳೆ ಹೋದ್ರಾಯ್ತು. ಯಾರಾದ್ರೂ ಹೋಗ್ಲೇಬೇಕಲ್ಲ, ಹಾಗಾದ್ರೆ ನೀನು ಮ್ಯಾಚ್ ನೋಡ್ತಾ ಇರು, ನಾನೇ ಫ್ಯಾಕ್ಟ್ರಿ ಕಡೆಗೆ ಹೋಗ್ಬಿಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಡ್ಯಾಡಿ, ನನಗೊಂದು 1000 ರೂಪಾಯಿ ಬೇಕಾಗಿತ್ತು, ನನ್ನ ಬೈಕ್ ರಿಪೇರಿ ಇದೆ. ಸರಿ, ಒಳಗೆ ಕ್ಯಾಶ್ ಬಾಕ್ಸ್ ಅಲ್ಲಿ ತಗೊಂಡು ಅಕೌಂಟ್ ಬುಕ್ ಅಲ್ಲಿ ಬರೆದಿಡು. ಸರಿ. ಏನಮ್ಮ, ಸೆರಗಿಗೆ ಬೆಂಕಿ ಹತ್ತಿದ್ದನ್ನ ಆರ್ಸಿತ್ತಪ್ಪ.
ಏನ್ರಿ, ಏನ್ ಟೈಪ್ ಮಾಡಕ್ ಕೊಟ್ಟಿದ್ದೆ ನಾನು? ತಪ್ಪು ನಂದೇ, ದಯವಿಟ್ಟು ಕ್ಷಮಿಸಿ. ಕ್ಷಮಿಸಿ ಅಂತ ಟೈಪ್ ಮಾಡಕ್ ಕೊಟ್ಟಿದ್ದೆ ನಾನು. ತಪ್ಪು ನಂದೇ, ದಯವಿಟ್ಟು ಕ್ಷಮಿಸಿ. ಏನ್ರಿ ಮತ್ತೆ ಅದನ್ನೇ ಹೇಳ್ತಿದ್ರಲ್ರಿ? ಅಯ್ಯೋ, ತಪ್ಪು ನಂದೇ, ದಯವಿಟ್ಟು ಕ್ಷಮಿಸಿ. ಅಯ್ಯೋ, ನಾನು ಅದನ್ನೇ ರೀ ಕೇಳ್ತಿರೋದು. ತಪ್ಪು ನಂದೇ, ದಯವಿಟ್ಟು ಕ್ಷಮಿಸಿ ಅಂತ ಪೇಜ್ ತುಂಬಾ ಟೈಪ್ ಮಾಡಿದ್ರಲ್ರಿ. ಆಫೀಸ್ ಲೆಟರ್ ಟೈಪ್ ಮಾಡಿ ಅಂತ ಕೊಟ್ರೆ ಬಡ್ಕೋಬೇಕು ನಾನು ಕರ್ಮ. ಮಾಮಾ ಕುಡಿಸ್ತಾರೆ. ಏ ಪಾಂಡು, ಯಾರು ಅವಳು? ನಮ್ಮ ಅರ್ಚಕನ ಮಗಳು. ನಿನಗೆ ಗೊತ್ತು? ಅವ್ರ ಮನೆಗೆ ನಾನೇ ಹಾಲು ಹಾಕೋದು. ಪ್ಲೀಸ್, ಅವಳ ಹೆಸರಮ್ಮ. ಸುಮ್ಕೆ ಹೇಳ್ಬಿಡ್ತೀನ ನಾನು. ಹೇಳಮ್ಮ ನೋಡು. ಹೇಳಕ್ಕಿಲ್ಲ ಅಂದ್ರೆ ನಾನು ಹೇಳಕ್ಕಿಲ್ಲ. ಅವಾಗ್ಲೇ ಅರ್ಧ ಬಾಟ್ಲು ಕುಡಿದಲ್ಲೋ. ನಾನಿನ್ನು ಎರಡು ಗ್ಲಾಸ್ ಕುಡಿಬೇಕು, ಇಲ್ಲಾಂದ್ರೆ ಹೇಳಕ್ಕಿಲ್ಲ. ಹೇಳಮ್ಮ, ಏನ್ ಹೇಳ? ಹೇಳಕ್ಕಿಲ್ಲ. ಅವಳ ಹೆಸರು ಸಿಂಧು ಅಂತ ಮಾತ್ರ ನಾನು ಹೇಳಕ್ಕಿಲ್ಲ ಅಂದ್ರೆ ಹೇಳಕ್ಕಿಲ್ಲ. ಹೇಳಕ್ಕಿಲ್ಲ. ಹೊಸ ಮನೆಗೆ ಹೋಗ್ಬೇಡ ಅಮ್ಮಲ್ಲಿ. ಅಲ್ಲಿ ತೊಲೆ ಮ್ಯಾಗೆ ಕುಂತೈತೆ ಪಲ್ಲಿ, ಅದು ಬಿದ್ದಾರೆ ಸಕು ನಾವಲ್ಲಿ ಕಾಲ ಹೋಗಿ ಚಿನ್ನದ ಬಲ್ಲಿ. ಚೆಲ್ಲತ್ತೆ ಈ ಲೆಟರ್ನ ನಿನ್ನೆ ನಿನ್ ಜೊತೆ ಟೀ ಕುಡಿತಾ ಇದ್ರಲ್ಲ, ಅವ್ರಿಗೆ ಕೊಟ್ಬಿಡು. ಪತ್ರ ಗಿತ್ರ ಯಾಕಕ್ಕ? ಅದೇನ್ ವಿಚಾರ ಆದ್ರೆ ನನ್ನ ಹತ್ರ ಹೇಳು, ನಾನೇ ಹೋಗಿ ಅವ್ರ ಹತ್ರ ಹೇಳ್ಬಿಡ್ತೀನಿ. ಅವ್ರು ಸಿಗ್ದಿದ್ರೆ ಅವ್ರ ಅಪ್ಪನ ಹತ್ರ ಹೇಳ್ತೀನಿ. ತರ್ಲೆ, ನಾನು ಹೇಳಿದ ಕೆಲಸ ಮಾತ್ರ ಮಾಡು. ಈ ಲೆಟರ್ನ ಅವ್ರಿಗೆ ಮಾತ್ರ ಕೊಡ್ಬೇಕು, ತಿಳಿತಾ? ತಗೋ. ಆವತ್ತು ನನಗೆ ಗೊತ್ತಿಲ್ಲದೆ ದೇವಸ್ಥಾನದಲ್ಲಿ ದುಡುಕ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸ್ತೀರಾ?
ಅದ್ಭುತ ಸೆಳೆದಿರುವೆ ಹೃದಯದ ಮಿಡಿತದಲ್ಲಿ ನಾಳೆ ನಮ್ಮೂರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಪ್ಪ. ಪೂಜೆ? ಹೌದು, ಪ್ರತಿ ವರ್ಷ ನಾನೇ ಹೋಗಿ ನಿನ್ನ ತಾಯಿ ಹೆಸರು ಪೂಜೆ ಮಾಡಿಸಿ ಕಾಣಿಕೆ ಹಾಕಿ ಬರ್ತಿದ್ದೆ. ಇವತ್ತು ಯಾಕೋ ಇನ್ನೊಂದು ಮೈ ಹುಷಾರಿಲ್ಲ, ಅದಕ್ಕೋಸ್ಕರ ನೀನೇ ಹೋಗಿ ಬಪ್ಪ. ಸೋಮೇಶ್ವರಾಯ ನಮಃ. ಓಂ ಗಿರಿಜಾಪತಯೇ ನಮಃ. ಓಂ ಭಸ್ಮಾಂಬರಾಯ ನಮಃ. ಓಂ ಪಾರ್ವತೀಪತಯೇ ನಮಃ. ಓಂ ನೀಲಕಂಠಾಯ ನಮಃ. ಓಂ ರುಂಡಮಾಲಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಮಹಾರುದ್ರಾಯ ನಮಃ. ಆಚಾರ್ಯ ನಮಸ್ಕಾರ. ಓಹೋಹೋ, ಅಮೃತ್ ಚೆನ್ನಾಗಿದ್ದೀನಪ್ಪ? ಚೆನ್ನಾಗಿದ್ದೀನಿ. ನಿಮ್ಮ ತಂದೆಯವರು ಹೇಗಿದ್ದಾರೆ? ಅವ್ರಿಗೆ ಮೈಲು ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನನ್ನ ತಾಯಿ ಸ್ವಲ್ಪ ಪೂಜೆ ಮಾಡಿಸ್ಲಿಕ್ಕೆ ನಾನೇ ಬಂದೆ. ಹೌದಾ? ಅಂದಾಗೆ ಕಾಣಿಕೆಯಲ್ಲಿ ಹಾಕ್ಬೇಕು. ಅಲ್ಲಿ ಹಾಕ್ಬೇಕು. ಸರಿ. ತಾನ
ಅವತ್ತು ನನಗೆ ಗೊತ್ತಿಲ್ಲದೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಮೊದಲು ನೀವು ನನ್ನ ಕ್ಷಮಿಸ್ಬೇಕು. ಕ್ಷಮಿಸ್ತೀರಾ? ತಪ್ಪೇ ಇಲ್ಲದ ಕಡೆ ಕ್ಷಮೆ ಹಾಕ್ಬೇಕು. ಮನಸ್ಸು ಈಗ ಹಕ್ಕಿಯೋ, ಹೃದಯ ಕೆಷ್ಟು ರೆಕ್ಕೆಯೋ, ಚಲುವಿನ ವೃಷ್ಟಿಯೋ, ಪುಷ್ಪವೃಷ್ಟಿಯೋ, ಹಕ್ಕಿಯೋ ಹಕ್ಕಿಯೋ, ಮನಸ್ಸು ಈಗ ಹಕ್ಕಿಯೋ, ಹೃದಯ ಕೆಷ್ಟು ರೆಕ್ಕೆಯೋ, ಚಲುವಿನ ವೃಷ್ಟಿಯೋ, ಪುಷ್ಪವೃಷ್ಟಿಯೋ. ಮುಂದೇನು ಅಂತ? ಮುಂದೇನು ಇಲ್ಲ ಅಂತಾನೆ ಬಂದಿರೋದು. ಹಾಗಂದ್ರೆ ಏನು? ನೀನು ಓದ್ಲಿಕ್ಕೆ ಸಾಲ ಮಾಡಿದ್ದಲ್ದೆ ನಿನ್ನ ಕೆಲಸಕ್ಕೂ ಸಾಲ ಮಾಡಿದ್ನಲ್ಲೋ. ಯಾಕಪ್ಪ ಈಗ ಏನ್ ಮುಳುಗೋಯ್ತು? ಇವತ್ತಲ್ಲ ನಾಳೆ ಅಣ್ಣನ ಕೆಲಸ ಸಿಕ್ಕೇ ಸಿಗುತ್ತೆ. ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ ದಿವಸ ನೀನು ಹೇಳೋ ಆ ನಾಳೆ ಬರುತ್ತೆ. ಹಾಗಂತ ಹೇಳಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟೋದನ್ನ ಕಾಯ್ಕೊಂಡು ಕೂತಿರು, ಧಾರವಾಗತ್ತೆ. ನನ್ನ ಗ್ರಾಚಾರ ನೀನೇನ್ ಮಾಡಿಯ? ಕರ್ಮ ಕರ್ಮ. ವಿಷ ಕುಡಿದೇನೆ ವಾಪಸ್ ಬಂದಿದ್ದೀನಲ್ಲ, ಅದ್ ನಿಮ್ ಪುಣ್ಯ ಅನ್ಕೊಳ್ಳಿ. ಏನಣ್ಣ ನೀನು, ಅಪ್ಪ ಏನೋ ಬೇಸರದಲ್ಲಿ ಹಾಗಂದಿದ್ದಕ್ಕೆ ನೀನು ಹಾಗೆ ಆಡ್ತೀಯಲ್ಲ. ನನಗೂ ಏನ್ ಬೇಸರ ಇಲ್ವಾ? ಸುಮ್ನೆ ಈಗ ಮನೇಲಿ ಕುಳ್ತಿರೋದು ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ಸುತ್ತೆ ಗೊತ್ತಾ? ಅಮ್ಮ ಸಿಂಧು, ಪೇಟೆಗೆ ಹೋಗ್ಬೇಕಾದ್ರೆ ಈ ಪ್ರಸಾದನ ಸಾವುಕಾರ ಮನೆ ಕೊಟ್ಟು ಹೋಗಮ್ಮ. ಅವರೇ ಯಾರಾದ್ರೂ ಬಂದು ತಗೊಂಡು ಹೋಗ್ತಾರೆ ಬಿಡಪ್ಪ. ಹಾಗೆ ತಗೊಂಡು ಹೋಗೋದಾದ್ರೆ ನಿನ್ನೆ ತಗೊಂಡು ಹೋಗ್ಬೇಕಾಗಿತ್ತು. ಪೂಜೆ ಕೊಟ್ಟು ಮರ್ತು ಬಿಟ್ಟು ಹೋಗಿದ್ದಾರೆ. ಹೇಗೂ ಹೋಗ್ತಿಲ್ಲಮ್ಮ, ಹಾಗೆ ಕೊಟ್ಬಿಟ್ಟು ಹೋಗಮ್ಮ. ಸರಿ ಕೊಡಪ್ಪ. ಪ್ರಸಾದನ ಬಡಕ್ ಕೊಟ್ಬಿಡಿ ಅಜ್ಜ. ಅವ್ರು ಯಾರು? ಅವರು ನಮ್ಮ ಸಾವುಕಾರ ಮಗ ಅಮೃತಪ್ಪನವ್ರು. ಬೇರು ಬೇರು ಮಕ್ಕಳ ಬೇರು ಮರಿ ಬೇರು ಮೊಮ್ಮಕ್ಳ ಬೇರು. ಮಕ್ಳಿಲ್ಲ ಅಂತ ಚಿಂತಿ ಮಾಡಬೇಡ್ರಿ, ಕಳ್ಕೊಂಡು ಪುರುಷತ್ವ ಪಡೀರಿ, ಚಿರ ಯೌವನ ಪಡೀರಿ, ದಾಂಪತ್ಯ ಸುಖ ಹೊಂದ್ರಿ. ಬೇರು ಸ್ಟಾಕ್ ಕಡಿಮೆ ಡಿಮಾಂಡ್ ಜಾಸ್ತಿ, ಕಳ್ಕೊಂಡ ಮೇಲೆ ಹುಡುಕಿದ್ರು ಸಿಕ್ಕಂಗಿಲ್ಲ. ಬೇರು ಬೇರು ಮಕ್ಳ ಬೇರು ಮರಿ ಬೇರು ಮೊಮ್ಮಕ್ಳ ಬೇರು. ಮಾಮ ಮಾಮ ಏನ್ ಮಾಮ ಅದು? ಮಕ್ಳೇ ಬೇರು. ರುಕು ರುಕು, ಚಾಪೆ ತಗೊಂಬ, ಮಕ್ಕಳ ಬೇರೆ ಬಂದಿದೆ. ಚಾಪೆ ತಗೊಂಬ ಮಾಮ, ನೀನು ಕುತ್ಕ. ಮಾಮ ಮಾಮ ಬೇರೆ ಇಟ್ಕೊಂಡ್ರೆ ಮಕ್ಕಳಾಗತ್ತಾ? ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಆಗ್ತಾವ. ನನ್ನ ಹತ್ರ ಇರೋ ಬೇರು ಅಂತಿಂತ ಬೇರಲ್ಲ, ಬಹಳ ಸ್ಟ್ರಾಂಗ್, ತುಂಬಾ ಪವರ್ಫುಲ್. 12 ವರ್ಷ ತಲೆ ಕೆಳಗಿಟ್ಟು ಕಾಲು ಮೇಲೆ ಮಾಡಿ ಹಿಮಾಲಯದ ಬೆಟ್ಟದಾಗ ತಪಸ್ಸು ಮಾಡಿ ತಂದ್ರೋ ಬೇರು. ಸುಮ್ಮನೆ ಕೂತ್ಕೋ. ಬೇರು
ಜೊತೆಗೆ ಈ ಎಣ್ಣೆನೂ ತಗೊಳ್ಳಿ. ಎಣ್ಣೆ ಯಾಕೆ? ಅದನ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಆ ಎಣ್ಣೆನ ನಿಮ್ಮ ಯಜಮಾನ್ರು ಮೈಗೆ ಚೆನ್ನಾಗಿ ತಿಕ್ಕಿ ಬಿಸಿನೀರು ಸ್ನಾನ ಮಾಡಿಸಿ. ನಂಗಮ್ಮ ಏಯ್ ಸುಮ್ಕಿರ್ಲೇ, ನಿಮ್ಮ ಯಜಮಾನ್ರಿಗೆ ಈ ದೊಡ್ಡ ಬೇರ್ನ ಜೇನುತುಪ್ಪದಲ್ಲಿ ತೆಗೆದು ಹಾಲ್ನಲ್ಲಿ ಬೆರೆಸಿ, ಈ ಸಣ್ಣ ಬೇರ್ನ ನೀರ್ನಲ್ಲಿ ತೆಗೆದು ಈ ಜೇನುತುಪ್ಪದಾಗ ಬೆರೆಸಿ, ಎರಡು ಗ್ಲಾಸ್ ಗಟ್ಟಗಟ ಅಂತ ಖಾಲಿ ಹೊಟ್ಟೆ ಕುಡಿಸಿ, ಆಮೇಲೆ ನೋಡಿ ರಾತ್ರಿ ಪೂರ್ತಿ ನೀವು ನಿದ್ರೆ ಮಾಡಂಗಿಲ್ಲ. ಅಯ್ಯೋ ಸೋಮೇಶ್ವರ, ಈಗ್ಲಾದ್ರೂ ಕಳ್ಕೊಂಡಲ್ಲ. ನಿಜ ಹೇಳ್ಬೇಕು ಅಂದ್ರೆ ಆ ದೇವ್ರೆ ನಿನ್ ರೂಪದಲ್ಲಿ ಬರ್ತದೆ. ಎಷ್ಟು? 50 ರೂಪಾಯಿ. ಯಾಕೆ ಮಕ್ಳ ಬೇರೆ 50 ರೂಪಾಯಿ ಜಾಸ್ತಿನಾ? ಇಲ್ಲ ಇಲ್ಲ, ಚಾ ಕುಡಿಯಕ್ಕ 5 ರೂಪಾಯಿ ಬರಲ. ಬೇರು ಬೇರು ಮಕ್ಳ ಬೇರು ಮರಿ ಬೇರು ಮೊಮ್ಮಕ್ಳು ಬೇರು ಬೇರು. ಕೊಟ್ಟ ಮುಟ್ಟಪ್ಪಳ ಆಗ್ಬಿಡ್ಬೇಕು. ಯಾಕೆ? ಎಷ್ಟೊತ್ ಗಂಟೆ ನಾನು ಕೂತಿರ್ಬೇಕು? ಪ್ರೀತಿ ಮಾಡು. ಹೆಂಗೆ ಬರಲ್ವಾ? ನಿನ್ ಕೈ ಐತಲ್ಲ ಹಿಂಗೆ ನನ್ ಕೆನ್ನೆ ಸುಮುಕುತ್ಕ ಬಿಡು, ನಾನೇ ಮಾಡ್ತೀನಿ. ಏನು ಏನು ಅದೇನ್ ಬಗಳು? ನಾನೇನ್ ಮನುಷ್ಯ ಅನ್ಕೊಂಡಿದ್ಯಾ, ರಾಕ್ಷಸಿ ಅನ್ಕೊಂಡಿದ್ಯಾ? ಮರಳು ಪ್ರೀತಿ ಮಾಡು. ಒಂದಂತೂ ನಿಜ ಆಯ್ತು, ಇವನ್ ನಂಗ್ ಬೆಳಿಗ್ಗೆ ಗಂಟ ನಿದ್ದೆ ಕೊಡ್ಲೇ ಇಲ್ಲ. ಯಾಕೆ, ಏನಾಯ್ತು? ನಿಮಗೆ ಏನೋ ಆಯ್ತು ಅನ್ಕೊಂಡೆ. ನಮಗೇನಾಗಿದೆ? ಅಷ್ಟೊತ್ತಿನಿಂದ ಸುಮ್ನೆ ಕೂತಿದಿರಲ್ಲ, ಏನೋ ಆಯ್ತು ಅಂತ ಅನ್ಕೊಂಡೆ. ಏನಾದ್ರೂ ಮಾತಾಡಿ. ಅಂದ್ಹಾಗೆ ನೀವು ಬಹಳ ದಿವಸಗಳಿಂದ ಯಾರಿಗೂ ಲೆಟರ್ ಟೈಪ್ ಮಾಡಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಉತ್ತರ ಬಂತ? ಲೆಟರ್ನ ಟೈಪ್ ಮಾಡಿಸ್ಬೇಕಾದ್ರೆ ಇರೋ ಧೈರ್ಯ ಕೊಡೋವಾಗಿರಲ್ಲ ರೀ. ಏನ್ ಮಾಡೋದು? ಹೇಗಾದ್ರೂ ಧೈರ್ಯ ಮಾಡಿ ಕೊಟ್ಬಿಡ್ಬೇಕಪ್ಪ.
ನಾಳೆನೆ ಟ್ರೈ ಮಾಡ್ತೀನಿ. ನಮ್ಮ ಮನೆ ಬಂತು, ಸ್ವಲ್ಪ ನಿಲ್ಲಿಸ್ತೀರಾ? ನನ್ ಸೈಕಲ್ ಇರಿ, ನಾನ್ ತೆಗೆದುಕೊಡ್ತೀನಿ. ಬರ್ತೀನಿ. ಜಾವದನ ಹೇಡುವೆ ಗೌರೀತನಯ ತ್ರಿಜಗ ವಂದಿತನೆ ಮೂಷಿಕ ವಾಹ ಗಜವದನ ಹೇಡುವೆ ಗೌರೀತನಯ ತ್ರಿಜಗ ವಂದಿತನೆ ಮೂಷಿಕ ವಾಹ ಗಜವದನ ಹೇಡುವೆ. ಅಪ್ಪ ನಾಗಪ್ಪ, ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿಟ್ಟಿರೋ ಆಸ್ತಿ ನೋಡ್ಕೊಳಕ್ಕೆ ನನ್ನ ಹೊಟ್ಟೆಲ್ ಒಂದು ಯಜ್ಞದ ಮರಿನೂ ಹುಟ್ಟಲಿಲ್ಲ. ಈ ವರ್ಷನಾದ್ರೂ ಒಂದೇ ಒಂದು ಮಗುನ್ ಕರುಣಿಸ್ಬಿಡಪ್ಪ. ಗಂಗಮ್ ನಾನೇ ನಾನಿನ್ ಮೇಲೆ ಆಲದ ನೀರ್ ಬೆರ್ಸಾಕಿಲ್ಲ. ಏ ಗುಬೆ, ನೀನು ಸಿಬೇಡ್ಕ. ಅಪ್ಪ ನಾಗಪ್ಪ, ದಿನ ನನ್ನ ಹೆಂಡತಿಕೆಯಿಂದ ಹೊಡೆತಾ ಬೈಗಳ ತಿಂದ್ ಸಾಕಾಗೋಗೈತಿ. ಆದಷ್ಟು ಬೇಗ ನನ್ನ ಹೆಂಡತಿ ಒಂದ್ ಮಗು ಕೊಟ್ಬಿಡಪ್ಪ. ಯಾಕೆ ನಿಂಗ್ ಬೇಡ್ವಾ? ನಿಮಗೆ ಮದುವೆ ಆಗಿದೆಯಾ? ಇಲ್ಲ. ಮಕ್ಕಳು ಎಷ್ಟು? ಏ, ನಿನ್ ತಲೆ ನೆಟ್ಟಿಗಾಯ್ತಾ? ಇಲ್ಲೋ ಮದ್ವೆನೇ ಇಲ್ಲ ಅಂದ್ರೆ ಮಕ್ಳು ಎಷ್ಟಂತೆ? ಏನು ಎಡವಟ್ಟಾಯ್ತಲ್ಲ ಮಾರಾಯ್ರೆ, ಸುಮ್ಮ ಸುಮ್ಮನೆ ಮಂಡೆ ಬೆಚ್ಚ ಮಾಡಿಕೊಳ್ಳುತ್ತಾರಲ್ಲ. ನಿಮಗೆ ಮಕ್ಕಳು ಎಷ್ಟು? ಮೂರು. ಮದುವೆ ಆಗಿದೆಯಾ? ಏ ಭೂದೇವಿ, ಅಷ್ಟು ತಿಳಿಯಕ್ಕಿಲ್ವಾ ನಿನ್ಗೆ? ಇದು ಎಂತದು ಮಾರಾಯ್ರೆ, ಮದುವೆ ಮಕ್ಕಳು ಅಂದ್ರೆ ಮೈ ಮೇಲೆ ಬೀಳುತ್ತಾರೆ. ಇನ್ನು ಮುಂದೆ ಮದುವೆ ಮಕ್ಕಳ ವಿಷಯವೇ ಬೇಡ, ನೇರ ವಿಷಯಕ್ಕೆ ಬಂದು ಬಿಡೋಣ. ಮಾನವನಾಗಿ ಹುಟ್ಟಿದ ಮೇಲೆ ಏನ್ಕಂಡಿ ಛಾಯಾದೊಳಗೆ ಸಂಸಾರದೊಳಗೆ ಗಂಡಾಗುಳ್ಳಿ? ಬನ್ನಿ ಬನ್ನಿ, ಇಲ್ಲಿ ಮರ ಇದೆ ಬನ್ನಿ. ನಿಮಗೆ ಯಾವ ಬಣ್ಣ ಇಷ್ಟ? ಕೆಂಪು ಬಣ್ಣ. ನಿಮಗೆ ಡೀಲಕ್ಸ್ ಇಷ್ಟವೋ ಆರ್ಡಿನರಿ ಇಷ್ಟವೋ? ಹಂಗಂದ್ರೆ ಏನ್ ಮಾಮ? ಇದು ಕುಟುಂಬ ಯೋಜನೆಯವರು ಮಕ್ಕಳ ಬಗ್ಗೆ ರೂಪಿಸಿರುವ ಉಪಾಯ. ನಿಮಗೆ ಗೊತ್ತಿಲ್ಲ ಮಾರಾಯ್ರೆ, ನಮ್ಮ ದೇಶದ ಕತೆ ಸೆಕೆಂಡ್ಗೆ ಎಷ್ಟು ಮಕ್ಕಳು ಹುಟ್ಟುತ್ತವೆ ಗೊತ್ತುಂಟಾ? ಚಿಕ್ಕ ಸಂಸಾರ ಸುಖಕ್ಕೆ ಆಧಾರ ಗೊತ್ತುಂಟಾ? ಹೌದಾ ಮಾಮ? ಹಾ, ಅದಕ್ಕೆ ಕುಟುಂಬ ಯೋಜನೆ ಮಾಡಿಕೊಂಡು ಮಕ್ಕಳು ಮರಿ ಭವಿಷ್ಯದ ಬಗ್ಗೆ ವಿಚಾರ ಮಾಡಿ. ಮಕ್ಕಳು ಮರಿ? ರುಕು ರುಕು, ಚಾಪೆ ತಗಮ್ಮ, ಅದೇನು ಮಕ್ಕಳು ಮರಿ ಅಂತಾರೆ? ಬೇಗ ಚಾಪೆ ತಗಮ್ಮ. ಹೀಗೆ ಗಂಡ ಹೆಂಡಿರಿಬ್ಬರು ಮಕ್ಕಳು ಕುಟುಂಬ ಯೋಜನೆ ಬಗ್ಗೆ ವಿಚಾರ ಮಾಡಿದರೆ ದೇಶದ ಭವಿಷ್ಯ ಉಜ್ವಲ ಮಾರಾಯ್ರೆ. ನೀವು ಮಕ್ಕಳ ಬಗ್ಗೆ ಬಹಳ ತಲೆ ಕೆಡಿಸಿಕೊಂಡಿದ್ದೀರಲ್ವಾ? ತುಂಬಾ ನಾಗಪ್ಪ, ಇಷ್ಟು ಬೇಗ ನಮ್ಮ ಮೇಲೆ ಕಣ್ ಬಿದ್ಬಿಟ್ಟು ಮಕ್ಕಳ ಮರಿ ಅಂತ ಇವ್ರು ಕರೆಸ್ಕೊಟ್ಟಲ್ಲ. ನಾಗಪ್ಪ ಅಲ್ಲ ಮಾರಾಯ್ರೆ, ಕುಟುಂಬ ಯೋಜನೆ ಇಲಾಖೆಯವರು ಕಣ್ಣು ತೆರೆದು ಮಕ್ಕಳು ಆಗದೆ ಇರುವ ಹಾಗೆ ಉಪಾಯನ ಪ್ರಚಾರ ಮಾಡಲಿಕ್ಕೆ ನನ್ನ ಕಳಿಸಿದ್ದ. ಇದು ಗಂಡಸರಿಗೆ. ಇದು ಎಳೆಯ ಮೇಲೆ ಬೇರೆ ಯಾರು ಸಿಕ್ಕಿಲ್ವಾ ಬೆಳಿಗ್ಗೆ ಎದ್ದು ನಿಂಗೆ? ಪಕ್ಕದಲ್ಲಿ ಮಾದಕ್ಕ ಹತ್ತತ್ ಮಕ್ಕಳನ್ನ ಎತ್ಕೊಂಡು ಮತ್ತೊಂದು ಹೊತ್ಕೊಂಡು ನಿಂತವಳೆ, ಅವಳಿಗೋಗಿ ಪ್ರಚಾರ ಮಾಡು. ನಾನ್ ಒಂದೇ ಒಂದ್ ಮಗು ಆದ್ರೆ ಸಾಕು ಅಂತ ದೇವ್ರ ಗರಕೆ ಓದ್ಕೊಂತಿದ್ದೀನಿ, ಬಂದ್ ಗಂಟು ಬಿಟ್ಟಿದ್ಯಾಲ ನನ್ ಗಂಡನ್ಗೆ. ಏ ಹೋಗಯ್ಯ ಸಾಕು, ಅದೇ ಇಲ್ಲ ಕದ ತೆಗಿ ಅಂದ್ರಂತೆ ತೆಗೆದು ಬಿಸಾಕದನ. ಹ್ಮ್, ನೀನ ಇವನ್ ಕರ್ಕೊಂಡ್ ಬಂದಿದ್ದು? ಅವನೇ ಬಂದ. ಅವನೇ ಬಂದ. ಯಾಕೆ ಹುಡುಗ್ಯ? ಏ ಮುಚ್ಚಬಾಯ್,
ನಿನ್ನ ಕೈಲಿ ತಾಳಿ ಕಟ್ಟಿಸ್ಕೊಳಕ್ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ. ಇನ್ನೊಂದು ಸಾರಿ ಮಕ್ಕಳು ಮರಿ ಅಂತ ಬಂದವರೇ ಬಾ ಚಾಪೆ ಹಾಕು ಅಂತ ಕರೆದ್ರೆ ಮೆಟ್ರೆ ಕೊಡ್ತೀನಿ ನಡಿ ಅವ್ರಿಗೆ. ಎತ್ಕೋ ಚಾಪೆ. ಯಾವಾಗ ಹೊಡಿದ್ರು ತಾಳೆ? ಆ ಒಲಮೆ ನಲಮೆ ಬಂದಿದ್ದ ಈ ಲೆಟರ್ ಟೈಪ್ ಮಾಡಂತ ಹೇಳಿ ಕೊಟ್ಟೋದ ತಗೋ. ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಬರ್ತೀನಿ ಬರ್ಲಾ? ಅಂದಾಗೆ ಮರ್ತಿದ್ದೆ, ಹೆಸರು ಅವನೇ ಬಂದ ಟೈಪ್ ಮಾಡಿಸ್ತಾನಂತೆ. ಸುಂದರವಾದ ಅಕ್ಷರಗಳಲ್ಲಿ ಅಡಗಿರುವ ಆ ಹೆಸರನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಂಗಡಿ ಕಾಗ್ಜಾ
ಪಾಂಡು ಆ ಲೆಟರ್ ಕೊಟ್ಬಿಡು. ನಿನ್ಗೆ ಯಾಕೆ ತೊಂದ್ರೆ, ನಾನೇ ಓದ್ಬಿಡ್ತೀನಿ. ಅಕ್ಕೋ ಸದ್ಯ ನನ್ನ ಓದ ಬರಕಿಲ್ಲ, ಬಚಾವಾದೆ ತಗೋ. ಅಬ್ಬ ಒಯ್ ಪ್ರಿಯ ಸಿಂಧು, ಇವತ್ತು ಸಾಯಂಕಾಲ ನಿನಗಾಗಿ ನವಿಲ್ತಿರ್ತದ ಪಾರ್ಕ್ ಹತ್ರ ಕಾಯ್ತಾ ಇರ್ತೀನಿ. ನಿನ್ನ ಅಮೃತ್. ಅಲ್ಲಯ್ಯ, ನೀನ್ ಏನ್ ಅನ್ಕೊಂಡಿದ್ಯಾ? ನನ್ನ ಮಗ ಯಾವತ್ತು ನಾನು ಹಾಕಿದ ಲಕ್ಷ್ಮಣ ರೇಖೆ ದಾಟೋನಲ್ಲ ಕಣಯ್ಯ. ನಿನ್ ಮಗಳೇ ನನ್ನ ಮನೆ ಸೊಸೆ ಆಗೋದು ಅಂತ ಯಾವತ್ತೋ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪದೇ ಪದೇ ಫೋನ್ ಮಾಡ್ತಾ ಇರ್ತೇನೆ ಅಂತ ಏನು ಅನ್ಕೋಬೇಡ ಕಣಯ್ಯ. ಹೆಣ್ಣೆತ್ತವ್ರ ಸಂಕಟ ಇದು. ಗಂಡು ಹೆಣ್ಣಿನ ಹಸೆ ಮನೆ ಮೇಲೆ ಕೂರಿಸಿ ನಾಲ್ಕು ಅಕ್ಷತೆಗಳು ಹಾಕ್ಬಿಟ್ರೆ ಸಮಾಧಾನ. ನನಗೂ ಆತರ ಇದೆ ಕಣಯ್ಯ. ಮದುವೆ ಮಾಡಿ ಬೇಗ ಒಂದು ಮೂಗ್ದಾರ ಹಾಕ್ಬಿಟ್ರೆ ನನಗೂ ಜವಾಬ್ದಾರಿ ಕಡಿಮೆ ಆಗುತ್ತಲ್ವಾ? ಶುಭಶ ಶೀಘ್ರಂ ಅಂತ ಮದುವೆ ಮಾತುಕತೆಗೆ ನಿಮ್ಮನ್ನ ಕರೆಸ್ಕೋತೀರಿ ಬೇಗ. ಆ ನನ್ನ ಮಗನ ಫ್ರೆಂಡ್ ಜೊತೆ ಇಲ್ಲೇ ಹೊರಗಡೆ ಹೋಗಿದ್ದಾನೆ, ಬರ್ತಾನೆ. ಅಮೃತ್, ನಾನು ಹುಚ್ಚು ಮನಸ್ಸಿನ ಮೇಲೆ ಸವಾರಿ ಮಾಡ್ತಿದ್ದೀನಿ ಅನಿಸ್ತಿದೆ. ಸುಂದರ ಕನಸುಗಳನ್ನ ಕಾಣೋ ಹಕ್ಕು ಬಡವರಿಗಿಲ್ಲ. ಅವರ ಆಸೆ ನೀರಿನ ಅಲೆಗಳ ಹಾಗೆ ಸ್ವಲ್ಪ ದೂರ ಚಲಿಸಿ ಆಮೇಲೆ ನಿಶ್ಚಲವಾಗ್ಬಿಡುತ್ತವೆ. ಸಿಂಧು, ಯಾಕೀಗ ಆಲೋಚಿಸ್ತೀಯ? ಬಡತನ ಸಿರಿತನ, ಕಷ್ಟ ಸುಖ, ಕತ್ಲೆ ಬೆಳಕು, ಇವ್ಯಾವೂ ಶಾಶ್ವತವಲ್ಲ. ಚಕ್ರದ ಹಾಗೆ ಒಂದರ ಹಿಂದೊಂದು ಸುತ್ತಾನೇ ಇರ್ತೀವಿ. ಹಾಗಂತ ನಮ್ಮ ನಿಜ ಜೀವನದ ಇತಿಮಿತಿಗಳನ್ನು ಮರೆತು ಜೀವಿಸಕಾಗತ್ತೇನು? ಹಾಗಂತ ಅದರಲ್ಲೇ ಕೊರಗಿ ನಮ್ಮ ಪ್ರೀತಿ ಪ್ರೇಮನ ಬಲಿ ಕೊಡಬೇಕೇನು? ಅಮೃತ್, ನೀನ್ ಆಕಾಶ, ನಾನು ಭೂಮಿ, ದೂರದ ದಿಗಂತದಲ್ಲೆಲ್ಲೋ ಆಕಾಶ ಭೂಮಿ ಒಂದ ಕಾಣುತ್ತೆ. ಸಿಂಧು, ಪ್ರೇಮ ಗಂಗೆಯಲ್ಲಿ ಮಿನ್ನ ಮೇಲೆ ಆ ಅಂತರಗಳೆಲ್ಲ ತೊಳೆದು ಹೋಗಿ ಅಲ್ಲಿ ಉಳಿಯೋದು ಕೇವಲ ನಿರ್ಮಲ ಮನಸ್ಸಿನ ಆತ್ಮಗಳು ಮಾತ್ರ. ಸಿಂಧು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಾನು ನಿನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಏನ್ ರೊಕ್ಕಮ್ಮ? ಅಲ್ಲ, ಹಾಲಿನ ದುಡ್ಡು ಕೊಡ್ಬೇಕು ಅಂತ ಜ್ಞಾನ ಐತೋ ಇಲ್ವೋ? ಆ ನನ್ ಗಂಡ ಅನ್ಸ್ಕೊಂಡು ಗೂಬೆ ಕೈಲಿ ಹೇಳ್ಕಳ್ಸಿ ಸಾಕಾಗೋಯ್ತು. ಅವನಿಗೆ ಕೇಳಕ್ ಬರಲ್ಲ, ನೀವ್ ಅವನ ಕೊಟ್ಟು ಕಳ್ಸಲ್ಲ, ಅದಕ್ಕೆ ನಾನೇ ಬಂದಿದ್ದೀನಿ. ಮರ್ಯಾದ್ಯಾಕ್ ದುಡ್ಡು ಕೊಡಿ? ಇನ್ ಸುಮ್ನೆ ನಿಂತ್ಕೊಂಡ್ರೆ ಹೆಂಗೆ? ಏನೋ ದೇವ್ರು ದಿಂಡ್ರು ಪೂಜೆ ಮಾಡೋರು ಅಂತ ನಾನು ಇಷ್ಟು ದಿವಸ ಪುಕ್ಸಟ್ಟೆ ಹಾಲು ಹಾಕಿದ್ದಾಯ್ತಪ್ಪ. ನಾವು ನಿಮಗೆ ಹೊಟ್ಟೆ ಗಿಟ್ಟು ತಿನ್ಬೇಕೋ ಬೇಡ್ವೋ? ನಂಗದಲ್ಲ ಗೊತ್ತಿಲ್ಲ, ಸುಮ್ನೆ ದುಡ್ಡು ಕೊಡ್ರಿ. ರುಕಮ್ಮ, ಏನೋ ಸ್ವಲ್ಪ ತೊಂದರಲಿದ್ದೀವಿ, ನಿನ್ ಹಣ ಕೊಟ್ಬಿಡ್ತೀವಿ, ನಾವೆಲ್ಲೂ ಹೋಗಲ್ಲ. ಯಾಕೆ ಸುಮ್ಮನೆ ಹೀಗೆ ಬೀದಿಲ್ಲ ರಂಪಾಟ ಮಾಡ್ತಾ ಇದ್ದೀವಿ? ಇಷ್ಟೊಂದು ಮಾನ ಮರ್ಯಾದೆ ಅಂತ ಎದುರು ಮರ್ಯಾದೆ ದುಡ್ಡು ಕೊಟ್ಬಿಡ್ಬೇಕಪ್ಪ. ಮರ್ಯಾದೆ ದುಡ್ಡು ಕೇಳಿದ್ರೆ ರಂಪಾಟ ಅಂತೀರೇನ್ರಿ? ರಂಪಾಟ ಮಾಡಿ ಇಸ್ಕೊಂಡು ಹೋಯ್ತೀನಿ. ಮಗಲಾಟೆ, ನಮಸ್ಕಾರ ದಣಿ. ನೋಡಿ ದಣಿ, ಮೂರ್ ತಿಂಗಳಿಂದ ಹಾಲಿನ ದುಡ್ಡು ಕೊಟ್ಟಿಲ್ಲ, ಕೇಳಿದ್ರೆ ಆ ಅಪ್ಪ ಮಾತಾಡಲ್ಲ, ಈ ಅಪ್ಪ ನಾನು ರಂಪ ಮಾಡ್ತೀನಿ ಅಂತ ಹೇಳ್ತಾ ಅವ್ರೆ.
ಇನ್ನೊಂದು ವಾರದ ಗಂಟ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ನಾನು ದುಡ್ಡು ಕೊಟ್ಬಿಡ್ಬೇಕು. ಆ ರೊಕ್ಕದ ವಿಷಯದಲ್ಲಿ ರುಕ್ಕಮ್ಮ ಬಲ್ಪ ಅಕ್ಕ. ಆ ಅಂದ್ಹಾಗೆ ತಿರುಗಿ ನಿನ್ ಫ್ಯಾಕ್ಟ್ರಿ ಕಡೆ ತಲೆ ಹಾಕ್ಲಿಲ್ವಲ್ಲ, ಎಲ್ಲಿ ಹೋಗ್ತಿರ್ತೀಯ? ನಾನು ಸ್ವಲ್ಪ ದೇವಸ್ಥಾನದ ಕಡೆಗೆ ಹೋಗಿ ಬರ್ತಾ ಇರ್ತೀನಿ ಡೇಡಿ. ಏನು ದೇವಸ್ಥಾನನ? ನೀನು ಚಿಕ್ಕವನಿರುವಾಗ ನಿನ್ನನ್ನು ನಿಮ್ಮಮ್ಮ ಕಿವಿ ಹಿಂದೆ ಎಳ್ಕೊಂಡು ಹೋಗ್ತಾ ಇದ್ರು, ಹೋಗ್ತಿರ್ಲಿಲ್ಲ. ಆ ದಿವಿ ಸನ್ನಿಧಿಯಲ್ಲಿ ಸಿಗೋ ಮನಃಶಾಂತಿ ಬೇರೆಲ್ಲೂ ಸಿಗ್ತಾ ಇಲ್ಲ. ಗುಡ್, ವೆರಿ ಗುಡ್. ಈಗಿನ ಕಾಲ ಹುಡುಗರು ಬಾರು ಸಿನಿಮಾ ಕ್ಲಬ್ ಅಂತ ಹಾಳಾಗ್ತಾ ಇರಬೇಕಾದ್ರೆ ನೀನು ದೇವರು ದೇವಸ್ಥಾನ ಅಂತ ಓಡಾಡ್ತಿರೋದು ನೋಡಿದ್ರೆ ತುಂಬಾ ಸಂತೋಷ ಕಣಯ್ಯ. ದೇವಸ್ಥಾನಕ್ಕೆ ಹೋಗೋ ಬುದ್ಧಿ ದೇವ್ರು ಕೊಟ್ಟ ಹಾಗೆ ನಮ್ಮ ಫ್ಯಾಕ್ಟ್ರಿ ಕಡೆ ಹೋಗೋ ಬುದ್ಧಿನೂ ದೇವ್ರು ಕೊಡ್ಲಿ ಅಂತ. ಆಯ್ತು ಬಿಡಿ, ನಾಳೆಯಿಂದ ಬರ್ತೀನಿ. ನಮಸ್ಕಾರ ದಣಿ. ನಮಸ್ಕಾರ. ಏನ್ ವಿಷಯ? ಅದೇ ಹಾಲಿನ ದುಡ್ಡು ಕೊಟ್ಟೋಗೋಣ ಅಂತ ಬಂದೆ. ಯಾವ್ದು? ನಾನು ಅರ್ಚಕರಿಗೆ ದುಡ್ಡು ಕೊಡ್ಬೇಕಿತ್ತು. ಅದೇನೋ ಹಾಲಿನ ಬಾಕಿ ಅಂತ ಗಲಾಟೆ ಮಾಡ್ತಾ ಇದ್ದಲ್ಲ, ಅದಕ್ಕೋಸ್ಕರ ಆ ದುಡ್ಡನ್ನು ನಾನು ಇಲ್ಲೇ ಕೊಟ್ಟೋಗೋಣ ಅಂತ ಬಂದೆ. ಅದು ಪ್ರತಿ ತಿಂಗಳು ನಾನೇ ದುಡ್ಡು ತಂದು ಕೊಡ್ತೀನಿ, ನಮ್ಮ ಮನೆಗೆ ಹಾಕ್ತಿಯಲ್ಲ ಅದೇ ತರ ಗಟ್ಟಿ ಹಾಲನ್ನೇ ಹಾಕ್ಬೇಕು. ತಿಳಿತಾ? ಸರಿ. ಅವರ ಹಾಲಿನ ದುಡ್ಡು ಇವ್ರು ಯಾಕೆ ಕೊಡ್ಬೇಕು? ಎಷ್ಟೊತ್ತಾಗುತ್ತೆ? ಆಯ್ತು ಇವರು. ಮಳೆ ಬರೋ ಆಗಿದೆ. ಅಲ್ಲಿ ಬಿಡು. ಏನ್ ಚಳಿ? ಖುಷಿ ಅಯ್ಯೋ, ಆ ಮರ ಕೆಳಗಡೆ ಹೋಗಿ ನಿಂತ್ಕೊಂಡಪ್ಪಯ್ಯೋ ಅಯ್ಯಯ್ಯೋ, ಸಂಜೆ ಬೇರೆ ಆಗೋಯ್ತು. ಈ ಮಳೆ ಎಷ್ಟೊತ್ತಿಗೆ ನಿಲ್ಲುತ್ತೋ ಗೊತ್ತಿಲ್ವೇ. ಈ ಮಳೆ ಈ ಸಂಜೆ ಮುಗಿಲ್ ಜಾವ ನನ್ಗೇನನ್ಸುತ್ತೆ ಗೊತ್ತಾ? ಏನನ್ಸುತ್ತೆ? ನನ್ನ ಮನ
ಮಗುವಿನ ಜಾವ ನೀನು ಹತ್ತಿರ ಬಂದಾಗ ಅಂಜಿನ ಮತ್ತಿನ ಹಾಗೆ ತಂದೆ ನನ್ನಲ್ಲಿ ಆವೇಗ ಒಂದಾಗುವ ಒತ್ತಾಸೆಯು ಅಂತೂ ಏಕೀಗ ಅಮೃತ್ ಮಳೆ ನಿಂತೋಯ್ತು ಮನೆಗೆ ಹೋಗೋಣ ಬೇಡ ಇನ್ನ ಸ್ವಲ್ಪ ಹೊತ್ತಿಲ್ಲೇ ಇರೋಣ ಇಷ್ಟೊತ್ ನಿಂತಿಲ್ ಸಾಲ್ದ ಬಾ ನಡಿ ಎಡವಟ್ಟು ಎಡವಟ್ಟು ಎಲ್ಲ ಎಡವಟ್ಟೆ ಅಲ್ಲ ಬೆಳಿಗ್ಗೆ ನೀನ್ ಎಷ್ಟೊತ್ತಿಗೆ ಹೋದವನು ಎಷ್ಟೊತ್ತಿಗೆ ಬರ್ತಾ ಇದೀಯಾ ನಿಂಗೆ ಯಾರ್ದಾನ ಭಯ ಆಯ್ತಾ ದುಡ್ಡು ತರೋದ್ ಬೇಡವಾ ತಂದ ಚಾಣ ಕೆಂಪಣ್ಣ ಅಂತ ಹೋಗಿದ್ದ ಹೋಗಿದ್ದ ಕೊಟ್ನ ಬಾಕಿನ ನನ್ನ ಒಲವಿನ ಪ್ರಿಯಕರನಿಗೆ ಇಂದು ಸಂಜೆ 5 ಗಂಟೆಗೆ ಮಾಮೂಲಿ ಜಾಗದಲ್ಲಿ ಕಾಯುತ್ತಿರುತ್ತೇನೆ ನಿನ್ನ ಒಲವಿನ ಎಲ್ಲಿ ಎಲ್ಲದು ಏನು ತರ್ಕೆ ತರ್ತೀನಿ ತಗಂಬ ತಗಂಬ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು ನನ್ನ ಹೊಟ್ಟೆಲ್ ಒಂದು ಹುಳ ಇಲ್ಲ ಇವಳು ಯಾವಣ್ಣು ಹಾಲಾಕ್ಬಿಟ್ಟು ಮನೆಗೆ ಬಂದ್ರೆ ಇಂತ ಎಳ್ಬಟ್ ಕೆಲಸ ಮಾಡ್ಕೊಂಡ್ಬರ್ತೀಯ ಒಳಗ್ ಸೇರ್ಸಲ್ಲ ಇಟ್ಟಾಕಲ್ಲ ನಿರ್ಬಾಯಿ ಕುಡಿತಾ ಇದ್ಯಾ ನೋಡಿ ದಣಿ ನೆಟ್ಟಗ್ ಬದುಕ್ ಮಾಡ್ಕೊಂಬಾ ಅಂದ್ರೆ ಯಾವಳ ಜೊತೆಲ ಚಕ್ಕಂದ ಆಡ್ತಾವನೆ ಈ ಪತ್ರ ನೋಡಿ ನಾನ್ ಹೇಳ್ತೀನಿ ಬಿಡಮ್ಮ ಅವನಿಗೆ ಅಯ್ಯೋ ಅದಕ್ಕೇನ್ ಬುದ್ಧಿ ಹೇಳ್ತೀರಿ ದಣಿ ಅದು ನಾಯಿ ಬಾಲ ನಾಯಿ ಬಾಲ ಅದು ಎಲ್ಲ ನಿನ್ನಿಂದಲೇ ಆಗಿದ್ದು ಮಾಮ ಎಲ್ಲ ನಿನ್ನಿಂದಲೇ ಆಗಿದ್ದು ಬೇಜಾರು ಮಾಡ್ಕೋಬೇಡಮ್ಮ ಇರು ಮಜಾ ಮಾಡು ಏನೇ ಬಹಳ ಗಾಢವಾಗಿ ರಾಮಾಯಣ ಓದ್ತಾ ಇದ್ಯಾ ಏ ಜಯ ಯಾವಾಗ ಬಂದೆ ಊರಿಂದ ತಾನೇ ಬರ್ತಾ ಇದ್ದೀನಿ ಸರಿ ಹೇಗಿದೆ ನಿನ್ನ ನೌಕರಿ ಜೀವನ ಏನೋ ಸುಮಾರಾಗಿದೆ ಸರಿ ಕೂತ್ಕೋ ಏನೇ ಸಿಟಿಗೆ ಹೋದ್ಮೇಲೆ ಮನೆಲ್ಲ ಮರ್ತ್ಬಿಟ್ಟಿಯಾ ಅಟ್ಲೀಸ್ಟ್ ಒಂದು ಲೆಟರ್ ಹಾಕೋದ್ಬೇಡ ನೀನೇ ಹಾಕ್ಬಾರ್ದಾಗಿತ್ತ ಕಾಫಿಗೆ ಇಟ್ಟು ಬರ್ತೀನಿ ಬೇಗ ಇಟ್ಟು ಬಾ ಇನ್ನೇನೆ ರಾಮಾಯಣ ಅನ್ಕೊಂಡಿದ್ದೆ ಈ ಪ್ರೇಮಾಯಣನ ಅಯ್ಯಯ್ಯೋ ನೋಡಿಬಿಟ್ಟೇನೆ ರಾಮನ್ ಫೋಟೋ ಇಡೋ ಜಾಗದಲ್ಲಿ ರಾವಣನ್ ಫೋಟೋ ಇಟ್ಟಿದ್ಯಲ್ಲೇ ಹೇಳ್ತಾ ಇದೀಯ ನೀನು ಇವನು ಪಕ್ಕ ಪೋಲಿ ಪುಂಡ ಕಣೆ ಇವನ್ ಬಲೆ ಹೇಗೆ ಬಿದ್ದೆ ನೀನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ನೀನ್ ತುಂಬಾ ಅದೃಷ್ಟವಂತೆ ಕಣೆ ಚಿನ್ನದಂತ ಹುಡುಗನ ಆರಿಸ್ಕೊಂಡಿದ್ಯಾ ಏನೇ ಇಂಥ ವಿಷಯದಲ್ಲಿ ತಮಾಷೆ ಮಾಡ್ತಾರ ಅಂದ್ರೆ ಅವನ್ನ ನೀನ್ ತುಂಬಾ ಪ್ರೀತಿಸ್ತಾ ಇದ್ಯಾ ಅದ್ ಸರಿ ನಿನ್ಗೆ ಇವ್ರ ಪರಿಚಯ ಇದೆಯಾ ಪರಿಚಯ ಇಲ್ದೆ ಏನು ನಾನು ನಿನ್ನ ಅಮೃತ್ ಕಾಲೇಜ್ನಲ್ಲಿ ಫ್ರೆಂಡ್ಸ್ ತುಂಬಾ ಒಳ್ಳೆ ಹುಡುಗ ಇರೋ ಕಾಫಿ ತಗೊಂಡ್ ಬರ್ತೀನಿ ಕಾಫಿ ಒಂದೇ ಅಲ್ಲ ಜೊತೆಗೆ ಸ್ವೀಟ್ಸ್ ತರಬೇಕು ಹಲೋ ಜಯ ಯಾವಾಗ ಬಂದೆ ಸಿಟಿಯಿಂದ ಈಗ ತಾನೇ ಬಂದೆ ಹೌದು ನೀನ್ ಅಪ್ಲೈ ಮಾಡಿದ್ದಕ್ಕೆ ಏನಾದ್ರು ಉತ್ತರ ಸಿಕ್ತಾ ಅಯ್ಯೋ ನೀವು ಹೆಣ್ಮಕ್ಳು ಅದೃಷ್ಟವಂತರು ಓದ್ ಮುಗಿದ ತಕ್ಷಣ ಕರ್ದ ಕೆಲಸ ಕೊಡ್ತಾರೆ ನಮಗೆ ಅಪ್ಲೈ ಅಪ್ಲೈ ನೋ ರಿಪ್ಲೈ ಯಾಕೋ ಆಕಾಶ ತಲೆ ಮೇಲೆ ಬಿದ್ದಾಗೆ ಚಡ್ಪಡಿಸ್ತಾ ಇದ್ಯಾ ಕೆಲ್ಸ ಸಿಗದಿದ್ರೆ ಏನು ಸ್ವಂತ ಬಿಸ್ನೆಸ್ ಮಾಡ್ಬಾರ್ದ ಅಲ್ಲ ಜಯ ಗೊತ್ತಿದ್ದು ಗೊತ್ತಿದ್ದು ಈ ಮಾತು ಹೇಳ್ತೀಯಲ್ಲ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಬಂಡವಾಳ ಬೇಕು ಹೊಟ್ಟೆಗೆ ಇಟ್ಟಿಲ್ಲ ಅಂದ್ಮೇಲೆ ಇನ್ನು ಜುಟ್ಟಿಗೆ ಮಲ್ಲಿಗೆ ಎಲ್ಲಿಂದ ಸಿಗ್ಸೋದು
ಅಮೃತ್, ನಾವಿನ್ನೂ ಎಷ್ಟು ದಿವಸ ಅಂತ ಹೇಗೆ ಕದ್ದು ಭೇಟಿಯಾಗೋದು, ಓಡಾಡ್ತಾ ಇರೋದು? ಸಿಂಧು, ಈ ಪ್ರೇಮಿಗಳೆಲ್ಲ ಕಳ್ರು ಕಣೆ. ಕಳ್ರು? ನಿನ್ ಮನಸ್ಕದ್ದೆ, ನೀನ್ ನನ್ನ ಮನಸ್ಕದ್ದೆ. ಅಮೃತ್, ಮೂಡೋ ಸೂರ್ಯ, ಹರಿಯೋ ನದಿ, ಬೀಸೋ ಗಾಳಿ, ಇವುಗಳನ್ನ ಹೇಗೆ ತಡೆಯೋಕ್ ಸಾಧ್ಯ ಇಲ್ವೋ ಹಾಗೆ ನಮ್ಮಿಬ್ಬರ ಪ್ರೇಮ ಪುಷ್ಪ ಅರಳಿ ಪರಿಮಳ ಬೀರೋದನ್ನ ಮುಚ್ಚಿಡೋಕ್ಕಾಗಲ್ಲ ಅಮೃತ್. ಸಿಂಧು, ಇವೆಲ್ಲ ನಿಸರ್ಗದ ಕ್ರಿಯೆಗಳು, ಅವು ನಡೀಲೇಬೇಕು. ಅವುಗಳಿಗೆ ತಡೆ ಒಡ್ಡೋದು ಪಾಪದ ಕೆಲಸ. ಹೌದು, ನಿಸರ್ಗದ ಮಡಿಲಲ್ಲಿ, ಪ್ರಕೃತಿಯ ಬೆಚ್ಚನೆ ಹೊದಿಕೆಯಲ್ಲಿ ಈ ಪ್ರೇಮ ಪುಷ್ಪ ಅರಳಿದಾಗ ಎಷ್ಟು ಸುಂದರವಾಗಿರುತ್ತೆ. ಆದರೆ ಸಮಾಜದ ಹಾದಿಲಿ ಈ ಪ್ರೇಮ ಪುಷ್ಪ ಅರಳಿದಾಗ ಊರಿಗೆಲ್ಲ ಗೊತ್ತಾಗಿ ಆಗುತ್ತೆ. ಆಗ ಈ ಪ್ರೇಮ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು. ಗೊತ್ತಾದ್ರಿಂದಾನೆ ಫೋನ್ ಮಾಡ್ತಾ ಇರೋದು. ಬಂಗಾರ ಸೂಜಿ ಅಂತ ಯಾರು ಕಣ್ಣಿಗೆ ಚುಚ್ಕೊಳ್ಳೋದಿಲ್ಲ ಕಣಯ್ಯ. ಅದೇನು ಅಂತ ಬಿಡ್ಸಿ ಹೇಳಯ್ಯ. ನನ್ನ ಮಗಳನ್ನ ಯಾವನಾದ್ರೂ ಒಬ್ಬ ಬಡ ಹುಡುಗನ ಕೊಟ್ಟು ಮದುವೆ ಮಾಡ್ತೇನೆ ಹೊರತು ನೀತಿ ಕೆಟ್ಟವನು ಕೊಟ್ಟು ನನ್ನ ಮನತನದ ಮರ್ಯಾದೆ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಏನಯ್ಯ ಅಂತ ನೀತಿ ಕೆಡುವಂತ ಕೆಲಸ ಮಾಡಿದ್ದು? ಅವತ್ತು ದೊಡ್ಡದಾಗಿ ಲಕ್ಷ್ಮಣ್ ರೇಖೆ ಗರಡ್ ರೇಖೆ ಅಂತ ನಿನ್ ಮಗನ ಬಗ್ಗೆ ಕೊಚ್ಕೊಳ್ತಾ ಇದ್ದೆ. ಇವತ್ತು ನೋಡಿದ್ರೆ ಅವ್ನು ಯಾವುದೋ ಹುಡುಗಿ ಜೊತೆ ಅಲಿತಾ ಇದ್ದಾನಂತೆ. ಏನು? ಹೆಣ್ಣು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆಲ್ಲ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀಯೇನು? ಇನ್ನೊಂದ್ ಗ್ಲಾಸ್ ಕೊಡ್ ಮಾಮ. ಏನ್ ಲಾಪಾಂಡು, ಉದ್ರಿ ಹಂಡ ಹಾಕಕ್ಕೆ ನಿನ್ ಹೆಂಡತಿ ಹಾಕೋ ನೀರ್ ಹಾಲು ಅನ್ಕೊಂಡಿದ್ಯನ? ಇಲ್ಲಿ ಉದ್ರಿ ವ್ಯವಹಾರ ಇಲ್ಲ. ನಾಳೆ ಅರ್ಚಕರ ಮನೆ ದುಡ್ಡು ಬರ್ತಾ ಇದ್ದೆ ಮಾಮ. ನಿನ್ ಬಾಗಿಲು ಕೊಟ್ಬಿಡ್ತೀನಿ ಮಾಮ. ಆ ಪೂಜಾರಪ್ಪ ಹಾಲಿನ ಬಾಕಿ ಕೊಟ್ಟಂಗಾತು, ನೀ ನನ್ನ ಅಂಗಡಿ ಬಾಕಿ ತೀರಿಸ್ದಂಗಾಯ್ತು. ಏಯ್ ಹೋಗಲೇ. ಈಗ ಅಮೃತ್ ಮಾಮಾನೆ ಅರ್ಚಕರು ಹಾಲಿನ ದುಡ್ಡು ಕೊಡ್ತಾ ಇರೋದು, ನೀ ಏನ್ ಯೋಚನೆ ಮಾಡ್ಬೇಡ ಮಾಮ. ಏನು ಅಮೃತ್ ಮಾಮ ಅರ್ಚಕರ ಹಾಲಿನ ಬಾಕಿ ಕೊಡ್ತಾನ? ಪೂಜಾರಪ್ಪ ದೇವ್ರ ಪೂಜೆ ಮಾಡ್ತಾನೆ, ನಮ್ ಸಾಗೋರ್ ಮಗ ಪೂಜಾರ್ ಮಗಳ ಪೂಜೆ ಮಾಡಿದಾನೆ. ಹೌದ್ರಿ, ಇತ್ತಿತ್ತಲಾಗ ಬಹಳ ಚಕ್ಕಂದಾಡ್ತಾ ಇದ್ರು. ಓಹೋ, ಪೂಜಾರಪ್ಪನ ಮಗಳ? ಅವಳೇನ್ ಯಾರ್ ಕರೆದ್ರು ಬರ್ತಾಳ? ನಾನ್ ಮನಸ್ಸು ಮಾಡಿದ ಚಿಟ್ಕಿ ಹೊಡೆದೊಳಗೆ ಕರ್ಕೊಂಡ್ ಬರ್ತೀನಿ. ಏನ್ ಮಾಮ ಇಂತ ಮಾತಾಡಕ್ಕೆ ನಿಂಗೆ ನಾಚಿ ಆಗಕ್ಕಿಲ್ಲ? ಬಡಿ ಮಗಳು ಮಗನೇ, ಯಾರು ಅಕ್ಕ ತಂಗಿ ಇರಲ್ಲ ನಿನಗೆ? ನಿಮಗೆ ಖಂಡಿತ ದೇವ್ರು ಒಳ್ಳೇದ್ ಮಾಡಾಕಿಲ್ಲ. ಲೈ ಒಳ್ಳೇದ್ ಮಾಡಾಕಿಲ್ಲ, ಖಂಡಿತ ಒಳ್ಳೆ ಮಾಡಿದ್ರ. ಲೈ ತೆಂಗಿಂಡ ಕುಡಿದ ರೇ ದಣಿವಲ್ಲ ಮರದೆ ದವಳ ಮಾತು ಕೇಳಿ. ನಮಸ್ಕಾರ ತಾಯಿ. ಮಮ್ಮ 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 ಬಂದ್ರೆ ಅನ್ನಿ ಸ್ವಲ್ಪ ನಿಂತ್ಕ ಮಮ್ಮ ಮಮ್ಮ ಮಮ್ಮ. ಏನು ಪಾಂಡು ಅದು? ಮಾಮ ಮಮ್ಮ ನಿನ್ಗೊಂದು ಮಾತು ಹೇಳಬೇಕು, ಆದರೆ ಈ ಬಾಯಿಂದ ಆ ಕೆಟ್ಟ ಮಾತನ್ನ ಹೆಂಗೆ ಹೇಳಲಿ ಮಮ್ಮ? ಏನದು ಬಿಡಿಸಿ ಹೇಳು.
ನಾಗ ಎಲ್ಲಿದೆ ಆ ನಿನ್ ಚಿಟಿಕೆ ಹೊಡೆಯೋ ಕೈ? ನನ್ ತಮ್ಮ ನೋಡ್ದೆ ಅಂತ ಮರಿಬೇಡ. ಈ ಅಣ್ಣ ಇದಾನನ್ನೋದು ಯಾವತ್ತು ಮರಿಬೇಡ. ಸಮಾಜದ ಕೆಟ್ಟ ನಾಲ್ಗೆಗಳನ್ನ ಕತ್ತರಿಸಾಕೋಕಾಗತ್ತ? ಈ ಸಮಾಜನ ಹೇಗೆ? ಒಂದು ಹೆಣ್ಣು, ಅದರಲ್ಲೂ ಬಡ ಹೆಣ್ಣು ಮಕ್ಕಳು ಅಂದ್ರೆ ತುಂಬಾ ಕೇವಲವಾಗಿ ಮಾತಾಡ್ತಾರೆ. ಅಷ್ಟಕ್ಕೆ ನೀನ್ ಯಾಕೆ ಮನಸ್ಸು ಕೆಡಿಸ್ಕೊಳ್ತೀಯ? ಅದೆಲ್ಲ ನಿನ್ ಗೊತ್ತಿಲ್ಲ. ಯಾರಾದ್ರೂ ಬೆರಳು ಮಾಡಿದ್ರೆ ಬೆರಳು ಕತ್ತರಿಸಾಕ್ತೀನಿ, ಬಾಯಿ ಬಿಟ್ರೆ ನಾಲ್ಗೆ ಸೇರಾಕ್ತೀನಿ, ಕಣ್ಣಿಟ್ರೆ ಕಣ್ಣು ಸುಟ್ಟು ಬಿಡ್ತೀನಿ. ಸಿಂಧು, ನೀ ನನ್ನ ಪ್ರೇಮ ತಪಸ್ಸಿನ ಫಲ, ಅದನ್ನ ಯಾರಿಗೂ ದೋಸ್ತಿಲಿ ಕೊಡಲ್ಲ. ಏನಮ್ಮ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟೆ? ಅಪ್ಪ, ಆ ಧನಪಿಶಾಚಿಗಳ ಕೈಲಿ ಹೇಗೋಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಆ ಗಂಡನ್ ಮನೆಯನ್ನು ನರ್ಕಕ್ ಹೋಗೋ ಬದಲು ಇಲ್ಲ ಯಾವ್ದಾದ್ರು ಹಾಳ್ಬಾವಿ ನೋಡ್ಕೋತೇನೆ. ಅಲ್ಲಮ್ಮ, ಸಂಸಾರ ಅಂದ್ಮೇಲೆ 108 ಮಾತುಗಳು ಬರ್ತಾವೆ ಹೋಗ್ತಾವೆ, ಅದನ್ನೇ ದೊಡ್ಡದು ಮಾಡ್ಕೊಂಡು ಹೀಗ್ ಬಂದ್ಬಿಟ್ರಿ ಹೇಗೆ? ಕೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗೆ ಗಂಜಿ ಕುಡಿದ್ರು ಗಂಡನ್ ಮನೇಲಿ ಏಸು ಅಂತ ಸುಖನೋ ದುಃಖನೋ ಅನುಭವಿಸ್ಕೊಂಡು ಅಲ್ಲೇ ಇರ್ಬೇಕಮ್ಮ. ಅಪ್ಪ, ಅವ್ರು ಕೊಡೋ ಹಿಂಸೆನ ಹೇಗಪ್ಪ ಸಹಿಸ್ಕೊಳ್ಳಿ? ಅಪ್ಪ, 20,000 ವರದಕ್ಷಿಣೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ರಂತೆ,
ಹೌದೇನಪ್ಪ? ಹೌದಮ್ಮ, ಸಾವಿರ ಸುಳ್ಳು ಹೇಳಿ ಒಂದ್ ಮದುವೆ ಮಾಡು ಅಂತಾರೆ. ಏನೋ ನಿನ್ ತಮ್ಮನಿಗೆ ಒಂದ್ ಒಳ್ಳೆ ಉದ್ಯೋಗ ಸಿಗುತ್ತೆ, ದುಡ್ಡಿನ ಗುಡ್ಡೇನೆ ತಂದು ಹಾಕ್ತಾನೆ, ನನ್ನ ಭಾರನೆಲ್ಲ ಇಳಿಸ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈಗ ಅವನೇ ಭಾರವಾಗಿ ಗುಡ್ಡ ಹಾಗೆ ನನ್ನ ಎದೆ ಮೇಲೆ ಬಂದು ಕೂತಿದ್ದಾನಮ್ಮ. ಏನಮ್ಮ ಮಾಡ್ಲಿ? ಹಣ ಇಲ್ದೆ ಹೇಗಪ್ಪ ನನ್ನ ಮನೆ ಕಾಲಿಡ್ಲಿ? ಸಮಾಧಾನ ಮಾಡ್ಕೊಳಮ್ಮ, ದೇವ್ರು ಏನಾದ್ರೂ ಒಂದು ದಾರಿ ತೋರಿಸ್ತಾನೆ. ಸಮಾಧಾನ ಮಾಡ್ಕೋ ಅಕ್ಕ. ಅಕ್ಕ ಅಮೃತ್, ಹಿಂದಡಿ. ಆಯ್ತಾ ನಿನ್ನ ದೇವಿ ದರ್ಶನ? ಆ ಅರ್ಚಕರ ಮನೆಯೇ ನಿನ್ನ ದೇವಸ್ಥಾನ, ಅವರ ಮಗಳೇ ನಿನ್ನ ದೇವಿ ಅಂತ ನನಗೆ ತಿಳಿದಿರ್ಲಿಲ್ಲ ಕಣೋ. ಅದು ಅಲ್ಲಯ್ಯ, ನಮ್ಮ ಅಂತಸ್ತಿನ ಬಗ್ಗೆ ಸ್ವಲ್ಪ ಗಮನ ಇಲ್ಲದೆ ಹೋಗಿ ಹೋಗಿ ಆ ಅರ್ಚಕರ ಮಗಳ ಹಿಂದೆ ಬಿದ್ದಿದೆಯಲ್ಲ, ಏನು ಹೇಳಲಿ? ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಬೇಡಿ. ಅದಕ್ಕೆ ಊರೊಳಗಡೆ ಹೊಡೆದಾಟ ಬಡ್ಡಾಟ ಮಾಡಿ ಮನೆ ತರದ ಗೌರವ ಹಾಳು ಮಾಡ್ತಾ ಇದೀಯಾ? ಈ ಪ್ರೀತಿ ಪ್ರೇಮ ಎಲ್ಲ ಕಥೆ ಕಾದಂಬರಿಗಳಲ್ಲಿ ಹುಟ್ಕೊಂಡಿರೋ ಭ್ರಮೆ, ಅದ್ರ ಬೆನ್ನು ಹತ್ತಿದ್ರೆ ಮರಳಗಾಡಿನಲ್ಲಿ ಮರೀಚಿಗೆ ಬೆನ್ನು ಹದ್ದಾಗಿ. ಅಮೃತ್, ಕಣ್ಣಿದ್ದು ಕುರುಳನಾಗಬೇಡ. ಡ್ಯಾಡಿ, ಲವ್ ಇಸ್ ಬ್ಲೈಂಡ್, ಪ್ರೇಮ ಕುರುಡು. ಪ್ರೇಮಿಸಿದವನು ಕಣ್ಣಿದ್ದು ಕುರುಡನಾಗಲೇಬೇಕಾಗತ್ತೆ. ಅಲ್ಲ ಅಮೃತ್, ನಾನು ನಿನ್ಗೆ ಏನು ಕಡಿಮೆ ಮಾಡಿದ್ದೀನಿ ಅಂತ ಹೀಗೆ ಆಡ್ತಿದ್ಯಾ? ತಾಯಿಲ್ ತಬ್ಲಿ ಅಂತ ಚಿನ್ನ ತೊಟ್ಲಲ್ಲಿಟ್ಟು ತೂಗ್ತಾ ಇದ್ನಲ್ಲೋ. ಚಿನ್ನದ ತೊಟ್ಲು ಹೇಗೆ ತಾಯಿ ಪ್ರೇಮ ನೀಡಲ್ವೋ, ಹಾಗೆ ಪ್ರೀತಿ ಪ್ರೇಮನ ಕೊಂಡ್ಕೊಳ್ಳಿಕ್ಕಾಗಲ್ಲ. ಆ ಪ್ರೀತಿ ಅನ್ನೋದು ಒಂದು ರೋಗ ಇದ್ದ ಹಾಗೆ, ಅದು ಮನಸ್ಸನ್ನೇ ಕೊರೆದು ವಿಚಾರಿಸೋ ಶಕ್ತಿನ ಅರ್ಧ ನುಂಗ್ಬಿಡುತ್ತೆ. ಈಗ ನಿನ್ಗೆ ಏನು ಹೇಳಿದ್ರು ತಲೆಗೆ ಹೋಗೋದಿಲ್ಲ, ಆದರೆ ನಾನು ತಂದೆಯಾಗಿ ಮೌನ ಪ್ರೇಕ್ಷಕನಾಗಿರೋಕೆ ಸಾಧ್ಯ ಇಲ್ಲ. ಅಮೃತ್, ನಿನಗೆ ನಿನ್ನ ಪ್ರೀತಿ ಹೇಗೆ ಮುಖ್ಯನೋ ನನಗೆ ನನ್ನ ಅಂತಸ್ತು ಗೌರವ ಅಷ್ಟೇ ಮುಖ್ಯ. ನಾನು ಅವಳನ್ನ ಮನಸಾರಿ ಇಷ್ಟಪಟ್ಟಿದ್ದೀನಿ. ನಾನು ಮದುವೆ ಆದ್ರೆ ಅವಳನ್ನೇ, ನನ್ನ ಮದುವೆ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಸರಿ, ನೀನು ಅವಳನ್ನೇ ಮದುವೆ ಆಗ್ತೀಯ ಅಂದ್ರೆ ಏನಾರ ಮಾಡಲೇಬೇಕು. ಡ್ಯಾಡಿ, ಅಂದ್ರೆ ನಾನು ಅವಳನ್ನ ಮದುವೆ ಆಗೋದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ನಾನು ಒಪ್ಪಿಗೆ ಕೊಡದೆ ಹೋದ್ರೆ ನೀನ್ ಬಿಡ್ಬೇಕಲ್ಲಪ್ಪ. ಓ ಮೈ ಡ್ಯಾಡ್. ಅಂದಹಾಗೆ ಈಗ ನಾಪಕ್ ಬಂತು, ಇವತ್ತು ಸಂಜೆ ಬೆಂಗಳೂರಲ್ಲಿ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅಟೆಂಡ್ ಆಗಲೇಬೇಕು. ಇನ್ನು ನಾನು ಹೋಗಬೇಕು ಅಂದರೆ ಫ್ಯಾಕ್ಟ್ರಿ ವ್ಯವಹಾರ ಇದೆ. ಎರಡು ನೀನೇ ಹೋಗಿ ಬಂದ್ಬಿಡಪ್ಪ. ಬದುಕಿದ್ದರು ಸೈರಿಸಲಾರ ಉಪಗ. ಏನ್ ಮಾಮ? ಪ್ರಿಯ ಸಿಂಧು, ಅತೀ ಸಂತೋಷದ ವಿಷಯ, ನಮ್ಮಿಬ್ಬರು ಮದುವೆಗೆ ನಮ್ಮ ತಂದೆ ಒಪ್ಪಿದ್ದಾರೆ. ನಾನು ಅರ್ಜೆಂಟ್ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಬಂದ ತಕ್ಷಣ ನಿಮ್ಗೆ ಭೇಟಿ ಆಗ್ತೀನಿ. ನನ್ನ ಸವಿಮುತ್ತುಗಳೊಂದಿಗೆ ನಿನ್ನ ಅಮೃತ್. ಐನೋರೆ, ಐನೋರೆ, ರೀ ಐನೋರೆ. ಯಾರು? ಅಪ್ಪ ಮನೇಲಿಲ್ಲ, ಏನ್ ವಿಷಯ? ನಮ್ ಸೌಕಾರು ನಿಮ್ ಮನೆ ಬರ್ತೀವಂತ ಹೇಗೆ ಕಳಿಸಿದ? ಆಮೇಲೆ ಅರ್ಥ ಆಗುತ್ತೆ. ಶಾನ್ ಭೋಗರ್ ಮನೆ ಹೋಗಿ ಅಪ್ಪನ್ನು ಅಣ್ಣನು ಕರ್ಕೊಂಡ್ ಬಾ. ಅಕ್ಕ ಅಕ್ಕ, ನಾನ್ ನಿಂದೊಂದ್ ಸೀರೆ ಉಟ್ಕೊಳ್ಳ, ಉಟ್ಟು ಬೇಗ ಕರ್ಕೊಂಡ್ ಬರ್ಬೇಕು. ಅಯ್ಯಯ್ಯೋ,
ಎಲ್ಲಮ್ಮ ನಿನ್ ತಂದೆ? ಈಗ ಬಂದ್ಬಿಡ್ತಾರೆ, ನೀವು ಕೂತ್ಕೊಳ್ಳಿ. ಸಿಂಧು ಅಂದ್ರೆ ನೀನೇನಮ್ಮ? ಬಾ, ಅಲ್ಲ್ಯಾಕೆ ನಿಂತ್ಕೊಂಡಿದ್ಯಾ? ಕೂತ್ಕೋ ಬಾ. ನೀನು ನಿಜವಾಗ್ಲೂ ಅಮೃತನ್ನ ತುಂಬಾ ಪ್ರೀತಿಸ್ತಿದ್ಯಾ? ಅಮೃತ್ ಸುಖವಾಗಿರ್ಬೇಕು ಅಂತ ನೀನ್ ಇಷ್ಟಪಡ್ತೀಯಲ್ವಾ? ಐಶ್ವರ್ಯದ ಕೊರತೆ ಇಲ್ಲದೆ ಸುಖದ ಸುಪ್ಪತ್ತಿಗೆಯಲ್ಲಿ ನನ್ನ ಅಮೃತ್ ನಾ ಬೆಳೆಸಿದ್ದೀನಿ. ಅವನಿಗೆ ಬಡತನದ ಬೇಗೆ ತಾಗ ಹಾಗೆ ನೋಡ್ಕೊಂಡಿದ್ದೀನಿ. ಅಮೃತ್ ಈಗ ತಾನಾಗೆ ಬಡತನ ತಬ್ಕೊಳ್ಳಿಕ್ ಹೊರಟಿದ್ದಾನೆ. ಹುಚ್ಚುಡ್ಗ, ಅವನಿಗೂ ಗೊತ್ತಿಲ್ಲಿರೋ ಒಂದು ವಿಷಯನ ನೀನು ಮಾತ್ರ ಹೇಳ್ತೀನಿ ಕೇಳು. ಬೀದಿಲಿ ಬಿದ್ದಿದ್ದ ಅನಾಥ ಮಗುವನ್ನು ತಂದು ಅಮೃತನನ್ನಾಗಿ ಬೆಳೆಸ್ದೆ. ನೀನು ಅವನ ಬಾಳ್ನಲ್ಲಿ ಬಿರುಗಾಳಿಯಾಗಿ ಬಂದು ಪುನಃ ಅವನು ಬೀದಿಲಿ ಬೀಳೋ ಹಾಗೆ ಮಾಡಬೇಡ. ಅಮೃತ್ ನನ್ನ ಮಗನಾಗೆ ಉಳಿದ್ರೆ ಈ ಆಸ್ತಿ ಅಂತಸ್ತಿಗೆಲ್ಲ ವಾರಸ್ದಾರನಾಗ್ತಾನೆ, ಐಶ್ವರ್ಯ ಲಕ್ಷ್ಮಿಯನ್ನ ಒರೆಸ್ತಾನೆ. ನಿನ್ನ ಗಂಡನಾದ್ರೆ ಬಡತನದ ಬೆಂಕಿಯಲ್ಲಿ ಸಿಕ್ಕಿ ನಲುಗಿ ಹೋಗ್ತಾನೆ, ದರಿದ್ರ ಲಕ್ಷ್ಮಿಯ ಕೈ ಹಿಡಿತಾನೆ. ನೋಡು, ನೀನ್ ಇಷ್ಟಪಟ್ಟ ಅಮೃತ್ ಸುಖವಾಗಿರ್ಬೇಕು ಅಂದ್ರೆ ಅವನು ನನ್ನ ಮಗನಾಗಿರ್ಲೇಬೇಕು. ಅವನ ನೀನ್ ಮರಿಬೇಕು, ಅವನಿಂದ ನೀನ್ ದೂರ ಇರಲೇಬೇಕು. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಚೇಚೆ, ಕೂತ್ಕೊಳ್ಳಿ. ತಾವು ಕೂತ್ಕೊಳ್ಳಿ, ನಾವಿಲ್ಲೇ ಸರಿ. ಬನ್ನಿ, ಪರವಾಗಿಲ್ಲ. ನೀವು ನಿಂತಿದ್ರೆ ನಾನು ನಿಂತ್ಕೋಬೇಕಾಗತ್ತೆ. ಅಯ್ಯೋ, ಏನ್ ಮಾತು ಅಂತ ಆಡ್ತೀರಾ? ತಮ್ಮ ಅಂತಸ್ತಿಲ್ಲಿ ನಮ್ಮ ಅಂತಸ್ತಿಲ್ಲಿ ನಾವಿಲ್ಲಿದ್ರೇನೆ ಚೆನ್ನ. ಓ, ಅಂತಸ್ತಿ ನಂತರ ತಿಳಿದಿದ್ಯಾ? ತಿಳಿದು ತಿಳಿದು ಆಸೆ ಪಟ್ಟೆ ಅಲ್ವಾ ನಿಮ್ ಮಗಳು ನನ್ನ ಮಗನ ಹಿಂದ್ ಬಿದ್ದಿರೋದು? ನೋಡಿ ಅರ್ಚಕ್ರೆ, ಆಕಾಶಕ್ಕೆ ಏಣಿ ಹಾಕೋ ಪ್ರಯತ್ನ ಮಾಡಬೇಡಿ. ನವಿಲು ಕುಣಿಯುತ್ತೆ ಅಂತ ಕೆಂಬೂತ ಕುಣಿಯಕ್ಕಾಗತ್ತಾ? ಅರ್ಚಕ್ರೆ, ನೀವು ತಿಳಿದವರು. ಹುಡುಗ ಬುದ್ಧಿ ಅಂತ ಹುಡುಗಾರದಲ್ಲಿ ಏನೇನೋ ಆಡಿದ್ರೆ ದೊಡ್ಡವರು ಕಣ್ಮುಚ್ಕೊಂಡು ಕೂತಿರಬಾರ್ದು. ವಿಷಯ ಹೀಗಿದೆ ಅಂತ ಗೊತ್ತೇ ಆಗಲಿಲ್ಲ ಸಾವುಕಾರ್ರೆ. ಏನೋ ಅರಿಜೆ ತಪ್ಪು ಮಾಡಿದ್ದಾಳೆ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಅಪ್ಪಣ್ಣ, ಆ ಬ್ರೀಫ್ ಕೇಸ್ ತಗೊಂಬಾ. ನೋಡಿ, ಏನೋ ಆದದ್ದು ಆಗೋಯ್ತು. ನಿಮ್ಮ ಮಗಳಿಗೆ ತಕ್ಷಣ ಒಂದು ಒಳ್ಳೆ ವರ ಹುಡುಕಿ ಮದುವೆ ಮಾಡಿಕೊಟ್ಬಿಡಿ. ನಿಮ್ಮ ಕಷ್ಟ ನನಗೂ ಗೊತ್ತು. ತಗೊಳ್ಳಿ ಈ ಹಣನ. ಬೇಡಿ ಬೇಡಿ ಸಾವುಕಾರೆ. ಸಿಂಧು, ಸಿಂಧು, ನೀನು ಓದ್ದವನು, ಈ ಪ್ರಪಂಚನ ಚೆನ್ನಾಗಿ ತಿಳ್ಕೊಂಡಿರೋನು. ನಿಮ್ಮ ತಂದೆ ಹಳೆ ಕಾಲದವರು, ಅವ್ರಿಗೇನು ಗೊತ್ತು ದುಡ್ಡಿನ ಮಹತ್ವ?
ತಗೋ. ಏನೇ ಯೋಚಿಸ್ತಿದ್ಯಾ? ಈಗಿನ ಕಾಲದಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ಸರ್ವೇ ಗುಣಾಹ ಕಾಂಚನಂ ಆಶ್ರಯಂತೆ. ದುಡ್ಡಿದ್ರೆ ಎಲ್ಲಾನೂ ತಾನಾಗೇ ಬರುತ್ತೆ. ಇಂಥ ಅವಕಾಶನ ಕಳ್ಕೋಬೇಡ, ತಗೋ. ಆದ್ರೊಂದು ಮಾತು, ಯಾವುದೇ ಕಾರಣಕ್ಕೂ ನಿನ್ನ ತಂಗಿ ನನ್ನ ಮಗನಿಂದೆ ಬರಬಾರದು. ಆ ಜವಾಬ್ದಾರಿ ನಿಂದು. ಅಳಬೇಡಮ್ಮ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ನಮ್ಮಂಥ ಬಡವರಿಗೆ ಇದು ಅಗ್ನಿ ಪರೀಕ್ಷೆ ಅಮ್ಮ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡು. ಯಾಕೆ ತಗೊಂಡ್ಯ ಹಣನ? ಅದು ವಿಷ ಕಣೋ. ವಿಷ? ಹೌದಪ್ಪ ವಿಷ. ಈಗಿನ ಕಾಲದಲ್ಲಿ ವಿಷ ತಿಂದ್ರೆ ಬದುಕೋದು? ಬಹಳ ಆಲೋಚನೆ ಈ ಹಣ ತಗೊಂಡಿದ್ದು. ದುಡ್ಡು 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 ಅಂತ ಸಾಯ್ತಿಯಲ್ಲೋ. ಇಡೀ ದಿವಸ ದೇವ್ರ ಪೂಜೆ ಮಾಡಿ ನಿನ್ನ ಜೀವನವನ್ನ ಸವಿಸಿದ್ಯಾ. ಅತಿ ಒಳ್ಳೆಯವನು ಅಂತ ಎಲ್ಲರ ಬಾಯಿಂದ ಹೊಗಳಿಸ್ಕೊಂಡಿದ್ಯಾ. ಆ ನಿನ್ ದೇವ್ರು, ಆ ನಿನ್ ಒಳ್ಳೆತನ ಯಾವ ಪ್ರಯೋಜನಕ್ಕೆ ಬಂತ ಹೇಳು? ನೀನು ಮದುವೆ ಮಾಡಿಕೊಟ್ಟ ಮಗಳು ಮನೆಗೆ ಯಾಕೆ ವಾಪಸ್ ಬಂದ್ಲು? ನಿನ್ನ ಮಗ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ರು ಕೆಲಸ ಇಲ್ಲದೆ ಯಾಕೆ ಒದ್ದಾಡ್ತಾ ಇದ್ದಾನೆ? ದಿನ ಬೆಳಗಾದ್ರೆ ಆ ದಿನಸಿ ಅಂಗಡಿ ಅವನಿಗೆ ಹಲ್ಲ್ಯಾಕೆ ಗಿನ್ಸ್ತೀಯ? ಹಣ ಕಣಪ್ಪ ಹಣ. ಈ ನಿನ್ ಮಗಳು ಈ ಮನೇಲೆ ಕಣ್ಣೀರ್ ಸುರಿಸ್ತಾ ಗಂಡನ್ ಬಿಟ್ಟೋಳು ಅನ್ಸ್ಕೊಂಡಿರ್ಬೇಕಾ? ನಾನು ನಿನ್ ತರ ಪೂಜಾರಿಯಾಗಿ ಬೀದಿ ಭಿಕಾರಿಯಾಗಿರ್ಬೇಕು ಅನ್ನೋದೇ ನಿನ್ ಇಷ್ಟ ಆದ್ರೆ ಹೇಳು. ಈಗಲೇ ಈ ಹಣನ ಸಾವುಕಾರ ಮುಖದ ಮೇಲೆ ಬಿಸಾಕ್ ಬರ್ತೀನಿ. ಅಯ್ಯೋ ದೇವ್ರೆ. ನೋಡಮ್ಮ ಸಿಂಧು, ನಿನ್ನ ಅಮೃತ ನಿನಗೆ ಎಷ್ಟು ಅಮೂಲ್ಯವಾದ ವಸ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಅಮೃತನ ಮರೆಯೋದಕ್ಕೆ ಆತನ ತಂದೆನೆ ಅವನಿಗೆ ಬೆಲೆ ಕಟ್ಟಿದ್ದಾನೆ. ಆ ಬೆಲೆ ನಿನ್ನ ಅಕ್ಕ ತನ್ನ ಗಂಡನ ಮನೆಗೆ ವಾಪಸ್ ಹೋಗುವಾಗ ಮಾಡುತ್ತೆ. ನಿನ್ನ ಅಣ್ಣನಿಗೆ ತನ್ನ ಕಾಲ ಮೇಲೆ ತಾನು ನಿಲ್ಲೋದಕ್ಕೆ ಬಲ ಕೊಡುತ್ತೆ. ನೋಡಮ್ಮ ಸಿಂಧು, ಈ ಪ್ರೀತಿ ಪ್ರೇಮ ನಮ್ಮಂತ ಬಡವ್ರಿಗಲ್ಲಮ್ಮ. ಶ್ರೀಮಂತರು ಬಂಗಾರದ ಒಡವೆಗಳ ಮಧ್ಯೆ ತೂಗಾಕೊಳ್ಳೋ ಮುತ್ತು ರತ್ನಗಳು. ನೋಡಮ್ಮ, ನೀನು ಏನೇ ನಿರ್ಧಾರ ತಗೊಳ್ಳಕ್ ಮುಂಚೆ ಈ ದೀನ ಮುಖಗಳನ್ನು ಮಾತ್ರ ಮರಿಬೇಡಮ್ಮ, ಪ್ಲೀಸ್. ಬರ್ತೀನಿ. ಪಾರ್ವತಿ, ನನ್ನನ್ನು ಕ್ಷಮಿಸ್ಬಿಡು. ಇವತ್ತು ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಮ್ಮ ಅಮೃತನ ಪ್ರೀತಿಸಿದ ಹುಡುಗಿಗೆ ಸುಳ್ಳು ಹೇಳಿದೆ. ಅವನಿಂದ ದೂರ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನ ಹೊಟ್ಟೆಲ್ ಹುಟ್ಟಿದೆ ನಮ್ಮ ಅಮೃತನ್ನ ಬೀದಿಯಿಂದ ತಂದು ಸಾಕಿದ ಮಗು ಅಂದ್ಬಿಟ್ಟೆ ಅಂದ್ಬಿಟ್ಟೆ ಕಡೆ. ಅಮೃತ್ ನೀನ್ ಮರಿಲೇಬೇಕು, ಅವನಿಂದ ನೀನ್ ದೂರ ಇರಲೇಬೇಕು. ಆ ಬೆಲೆ ನಿನ್ನ ಅಕ್ಕ ತನ್ನ ಗಂಡನ ಮನೆಗೆ ವಾಪಸ್ ಹೋಗುವಾಗ ಮಾಡುತ್ತೆ. ನಿನ್ನ ಅಣ್ಣ ತನ್ನ ಕಾಲ ಮೇಲೆ ತಾನು ನಿಲ್ಲೋದಕ್ಕೆ ಬಲ ಕೊಡುತ್ತೆ. ನೀನು ಅಮೃತನ್ನ ಮರಿಲೇಬೇಕು, ಮರಿಲೇಬೇಕು. ಕುಚ್ಚಿ,
ನೀನ್ ನಮ್ರದ್ ಸುಖವಾಗಿರೋದು ನಿನಗೆ ಇಷ್ಟ ಇಲ್ವಾ? ನೀನ್ ಮಾಡೋ ತ್ಯಾಗದಿಂದ ನಿನ್ ನಮ್ರದ್, ನಿನ್ ಅಣ್ಣ, ನಿನ್ ಅಕ್ಕ ಎಲ್ರು ಸುಖವಾಗಿರ್ತಾರೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ನಿನ್ ಈ ಪ್ರಯತ್ನ ಕತ್ಲಲ್ಲಿ ಕರಿಬೆಕ್ಕನ್ನು ಹುಡುಕದಾಗಿ, ನಿನಗೀಗ ಉಳಿದಿರೋದು ಇದೊಂದೇ ದಾರಿ, ತ್ಯಾಗ ಮಾಡಲೇಬೇಕು. ನಿನ್ನ ಅಮೃತ್ಗೋಸ್ಕರ, ನಿನ್ನವ್ರಿಗೋಸ್ಕರ. ನನ್ನ ಕ್ಷಮಿಸ್ಬಿಡು, ನನಗೆ ಉಳಿದಿರೋದು ಇದೊಂದೇ ದಾರಿ, ಏನ್ ಮಾಡ್ಬೇಕು ಅಂತಾನೆ ನಂಗೆ ತೋಚ್ತಿಲ್ಲ. ನನ್ ಕ್ಷಮಿಸ್ಬಿಡು ಅಮೃತ್, ನನ್ ಕ್ಷಮಿಸ್ಬಿಡು. ಹಾಗೆ ಬಿಟ್ಟಿದ್ರೆ ಈ ಎಸಳುಗಳು ಉಳಿತಿದ್ವೇನೋ? ಯಾವತ್ತೋ ಒಂದಿನ ಬಿಸಿಲಿನ ಬೇಗೆಗೆ ಉದುರು ಹೋಗೋ ಬದಲು ಆ ಕೆಲಸ ನಾನು ಈಗಲೇ ಮಾಡಿದ್ದೀನಿ. ಏನ್ ಸಿಂಧು, ತುಂಬಾ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಇಲ್ಲಿ ತನಕ ನಾವ್ ಆಡಿದ್ದು ಹುಚ್ಚಾಟನೆ. ನಾನು ಏಪ್ರಿಲ್ ಫೂಲ್ ಮಾಡಿದೆ ಅಂತ ನೀನು ಏಪ್ರಿಲ್ ಫೂಲ್ ಮಾಡ್ತಾ ಇದೀಯಾ? ಏಪ್ರಿಲ್ ಫೂಲ್ ಅಲ್ಲ, ಇಲ್ಲಿ ತನಕ ಒಬ್ರಿಗೊಬ್ರು ಫೂಲ್ ಮಾಡ್ಕೊಂಡಿದ್ವಿ. ನೀನ್ ಈ ತರ ಸೀರಿಯಸ್ ಜೋಕ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಮ್ಮ ಪ್ರೀತಿಯ ಹೂವರಳಿ ಪರಿಮಳ ಬೀರೋದು ನನಗೆ ಬೇಕಾಗಿಲ್ಲ. ಅಮೃತ್, ನನ್ ಮರ್ತ್ಬಿಡು. ನೋ, ಇನ್ನೊಂದ್ಸಲ ಈ ಮಾತು ಹತ್ತಿ ಬೇಡ, ಇನ್ನೊಂದ್ಸಲ ಈ ಮಾತು ಹತ್ತಿ ಬೇಡ. ನಿನ್ನನ್ನು ಮರೆಯೋದು ಈ ಜನ್ಮದಲ್ಲಿ ಯಾವತ್ತೂ ಸಾಧ್ಯವಿಲ್ಲ. ನನ್ನಿಂದ ಏನೋ ಮರೆ ಮಾಡ್ತಾ ಇದ್ದೀಯಾ, ಕಾರಣ ಹೇಳು ಸಿಂಧು, ಕಾರಣ ಹೇಳು. ಅಮೃತ್, ದಯವಿಟ್ಟು ನನ್ನ ಯಾವ ಕಾರಣನೂ ಕೇಳಬೇಡ, ಯಾವ ಕಾರಣನೂ ಕೇಳಬೇಡ. ನನ್ ಮರ್ತು ಬಿಡು ಅಮೃತ್, ದಯವಿಟ್ಟು ನನ್ ಮರ್ತು ಬಿಡು, ಮರ್ತು ಬಿಡು. ಬೇಡ.
ಅಲ್ಲ ಮಾಮ, ಎಷ್ಟು ದಿವಸ ಅಂತ ನೀನು ಹಿಂಗೆ ಪತ್ರ ಕೊಡ್ತಾ ಇರ್ತೀಯ? ನೀನು ಕೊಟ್ಟ ಪತ್ರ ಎಲ್ಲ ಅಕ್ಕ ನನ್ನೆದುರಿಗೆ ಅರ್ದು ಬಿಸಾಕ್ತಿರ್ತಾಳೆ. ಮಾಮ, ಇವತ್ತು ನನ್ನ ಹೆಂಡತಿ ನನ್ನ ಹತ್ರ ಜಗಳ ಆಡಿದ್ಲು, ನನ್ನ ಪಡ ಪಡ ಅಂತ ಹಿಡ್ಕೊಂಡು ಹೊಡೆದ್ಬಿಟ್ಲು. ಯಾಕ ಮಾಮ ಮಾತಾಡ್ತಾ ಇಲ್ಲ? ಇವತ್ತಾಗ ಒಂಥರ ಇದೆಯಲ್ಲ, ಮಾತಾಡು ಮಾಮ, ಮಾತಾಡುವ ಮಾತಾಡುವ. ಬೇಡ ಮಾಮ ಬೇಡ ಬೇಡ, ನೀನ್ ಮದ್ರೆ ಬೇಡ ಬೇಡ ಮಾಮ. ಮಾಮ ಬಾಟ್ಲಿ ಕೊಡಿಲಿ, ನೀನ್ ಮಾತ್ರ ಕುಡಿಬೇಡ ಮಾಮ. ಬೇಡ ಮಾಮ ಬಿಡು ಮಾಮ. ನಿನ್ ತಮ್ಮ ಕುಡಿಬೇಕು, ನಿನ್ ತಮ್ಮ ಏನಂತೀನಿ ಮಾಮ, ಕುಡಿಬೇಕು. ನೀನ್ ಕುಡಿಬೇಡ, ನಿನ್ ಕುಡಿಬೇಡ ಮಾಮ. ಆ
ನನ್ನ ಮನಸ್ಸಿನಲ್ಲಿ ಕಾಡುವ ನೆನಪುಗಳಿಂದ ದೂರ ಹೋಗುತ್ತಿದ್ದೇನೆ. ಏನ್ರೋ ಇದು, ನೀವೆಲ್ಲ ಫ್ರೆಂಡ್ಸ್, ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಹಣ ಕೊಟ್ಟೆ, ಹಣ ಕೊಟ್ಟು ಇಷ್ಟು ದಿವಸ ಆಯ್ತು, ಇನ್ನು ಏನು ಆಗ್ಲಿಲ್ವಲ್ರೋ? ಬಿಸ್ನೆಸ್ ಅಂದ್ರೆ ಸುಮ್ಮನೆ ಆಗ್ಬಿಡತ್ತಾ? ಮೆಷಿನ್ ಬುಕ್ ಮಾಡಿ ತರಿಸ್ಕೊಳ್ಳೋದು ಬೇಡವಾ? ನಾವು ಮಾಡ್ತಾ ಇರೋದು ಸಾಕಷ್ಟು ಬಿಸ್ನೆಸ್ ಗುರು, ನೋಡ್ತಾ ಇರು, ನಿನ್ ಒಂದೇ ವರ್ಷದಲ್ಲಿ ಕರೋಡ್ಪತಿ ಮಾಡ್ತೀವಿ. ಹಣ ಕೊಟ್ಟಾಗ್ಲಿಂದ ಬರೀ ಕುಡಿಯೋದೇ ಆಗಿದೆ. ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ನೀಡ್. ನೀನೆ ನಿಜವಾದ ಫ್ರೆಂಡ್ ಗುರು, ಏನು ಕಾಳಜಿ ಮಾಡ್ಬೇಡ, ನಾವಿದ್ದೀವಿ. ತಗೋ ಒಂದ್ ಪೆಗ್ ಹಾಕು. ಇದೆಲ್ಲ ಅಭ್ಯಾಸ ಮಾಡ್ಕೋಬೇಕು ಗುರು, ನಾಳೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಹಿಡಿಬೇಕಾಗುತ್ತೆ, ಆಗ ಪಾರ್ಟಿ ಕೊಡ್ಬೇಕಾಗತ್ತೆ, ಪಾರ್ಟಿ ತಗೋಬೇಕಾಗತ್ತೆ. ಅಲ್ಲೇ ಕಾಫಿ ಟೀ ಅಂತ ಸುಮ್ನೆ ಕುತ್ಕೋಬೇಡ, ಸ್ಟೈಲ್ ಆಗಿರ್ಬೇಕು ಗುರು, ಸ್ಟೈಲ್ ಆಗಿರ್ಬೇಕು. ಬಿಡು ಅನ್ನೋ ಬದಲು ಮರೆಯಲ್ಲಿ ನಿಂತು ವಿಷಯ ಕೊಡ್ಲಿಲ್ಲ. ಸಿಂಧು, ನನ್ನ ಬಾಳಲ್ಲಿ ವಿಷಯ ಆಗಬಾರದು, ವಿಷಯ ಆಗಿ ಬಂದೆ. ಅಮೃತ್, ಸಿಗರೇಟ್ ಸೇದ್ಬೇಡ, ಅದು ಎದೆ ಸುಡುತ್ತೆ. ಸುಳ್ಳು, ನನ್ನ ಎದೆ ಸುಡ್ತಾ ಇರೋದು ಸಿಗರೇಟ್ ಅಲ್ಲ, ನೀನು ಸುಡು, ನನ್ನ ಸುಡು, ನನ್ನ ಸುಟ್ಟು ಬೂದಿ ಮಾಡು, ನನ್ನ ಸುಟ್ಟು ಬೂದಿ ಮಾಡು. ಸಿಂಧು, ಆ ಪ್ರೀತಿಯ ಅಮಲು ಈ ಯಾವ ಬಾಟ್ಲ್ಗಳಲ್ಲೂ ಇಲ್ಲ. ಯಾವತ್ತು ಈ ಬಾಟ್ಲ್ಗಳಲ್ಲಿ ಆ ಅಮಲ್ ಸಿಗುತ್ತೋ ಅವತ್ ನಾನಾಗಿಯೇ ನಿನ್ ಮರಿತೀನಿ, ನಾನಾಗಿಯೇ ನಿನ್ ಮರಿತೀನಿ. ಗಣೇರೆ, ಗಣೇರೆ, ಒಂದು ವಾರದಿಂದನೂ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಈ ಹಾಲನಾದರೂ ಕುಡೀರಿ, ಅಮೃತಪ್ಪನವರು ಬಂದೇ ಬರ್ತಾರೆ. ಗಿರಿಯಪ್ಪ, ನಮ್ಮ ಅಮೃತ ಹೋಗಿ ಎಷ್ಟೊಂದು ದಿನಗಳಾದವು, ತಿರುಗಿ ಬರ್ತಾರಂತೀಯ? ಚಿಕ್ಕದಡಿಯರ್ದು ಮಗುವಿನಂತ ಮನಸ್ಸು ಏನೋ ನೊಂದ್ಕೊಟ್ಟಿದ್ದಾರೆ, ಸ್ವಲ್ಪ ದಿನ ಕಳೆದ್ರೆ ಬರ್ತಾರೆ. ಅಮೃತ್, ಏನಿದೆ ನಿನ್ನ ಅವಸ್ಥೆ? ಅವಸ್ಥೆ ಅಲ್ಲ ಜಯ, ಸಿಂಧು, ನನ್ನಿಂದ ದೂರ ಸರಿದು ತಂದ ದುರವಸ್ಥೆ. ಅಮೃತ್, ಬೇಡ ಈ ನಿಮ್ಮ ಮುಚ್ಚಾಟ. ಏನು ಭಯಪಡಬೇಡ ಜಯ,
ಈ ವಿಷ ನಾನು ಕುಡಿಯೋದಿಲ್ಲ. ಸಿಂಧು ಎಂದಾದರೂ ಒಂದಿನ ಸಿಕ್ಕರೆ ಅವನೇ ಕೈಯಾರೆ ಕುಡಿಸ್ಲಿ ಅಂತ ಕಾಯ್ತಾ ಇದ್ದೀನಿ. ಯಾಕೆ ಹೀಗೆ ಮಾಡಿದ್ಲು? ಅದಿನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ಆ ಉತ್ತರಕ್ಕಾಗಿಯೇ ಜೀವಿಸ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗ್ತೀರಾ? ಸಿಂಧು, ಏನೇ ಇದು? ಜಯ, ಏನ್ ಹೇಳಿ? ಏನು ಅಂತ ಹೇಳಿ ಜಯ ನನ್ನ ಕಥೆನ? ನನ್ನ ಅಮೃತ್ಗೋಸ್ಕರ, ನನ್ನ ಅಣ್ಣ ಅಕ್ಕನಿಗೋಸ್ಕರ, ನನ್ನ ಕಥೆಗೆ ನಾನೇ ಕೊನೆ ಬರ್ಕೊಂಡೆ. ಅಮೃತನಿಗೋಸ್ಕರ? ಹೌದು ಜಯ, ಅಮೃತ್ ನನ್ನ ಕೈ ಹಿಡಿದು ಬೀದಿ ಪಾಲಾಗಬಾರ್ದು. ಸಿರಿತನದ ಸುಪ್ಪತ್ತಿಗೆಯಲ್ಲಿ ಮೆರೀತಿದ್ದ ನನ್ನ ಅಮೃತ್ ಬಡತನದ ಬರಡು ನೆಲದಲ್ಲಿ ನಲಗಬಾರ್ದು ಅಂತ ನಾನೇ ಅವನಿಂದ ದೂರ ಆದೆ. ಅಮೃತ್ಗೂ ಗೊತ್ತಿಲ್ಲದಿರೋ ನಿಜನ. ಅವ್ರ ತಂದೆ ನನಗೆ ಹೇಳಿದ್ರು, ಬಡ ಅನಾಥ ಮಗುಂತಂದು ರಾವ್ ಬಹದ್ದೂರ್ ಅಮೃತ್ನಾಗ್ ಮಾಡಿದ್ರಂತೆ. ಅವ್ರ ಮನಸ್ಸಿಗೆ ವಿರುದ್ಧವಾಗಿ ಅಮೃತ್ ತನ್ನ ಕೈ ಹಿಡಿದಿದ್ದೆ. ಆದ್ರೆ ರಾವ್ ಬಹದ್ದೂರ್ ನೀಡಿದ ಹಣದ ಮೇಲೆ ನನ್ನ ಅಣ್ಣ, ನನ್ನ ಅಕ್ಕ ಆಸೆಯ ಕಣ್ಣುಗಳನ್ನು ಕೇಳದೇ ಇದ್ದಾಗ ನಾನು ಅಮೃತ್ನ ಮರೆಯೋ ಸಾಹಸಕ್ಕೆ ಪ್ರಯತ್ನ ಪಡಲೇಬೇಕಾಯ್ತು. ಆದರೆ ದೈವ ಬರೆದಿದ್ದೆ ಬೇರೆ. ನನ್ನಕ್ಕ ನೆಮ್ಮದಿ ಉಸಿರು ಬಿಡೋ ಬದಲು ಕನಸುಗಳನ್ನು ಬಲಿ ಕೊಟ್ಟು ಮತ್ತೆ ನನ್ನನ್ನು ಆ ಮನೆ ಸೇರೋ ಹಾಗೆ ಮಾಡಿದೆ. ಆದರೆ ಗಂಡ ಅನ್ನಿಸ್ಕೊಂಡವನು ಹಣ ಸಿಕ್ಕ ತಕ್ಷಣ ಬೇರೆ ಹೆಂಗಸಿನ ಜೊತೆ ಓಡ್ ಹೋದ. ಇನ್ ಯಾವ ಮುಖ ಹೊತ್ತು ತವ್ರ ಮನೆಗೆ ಬರಲಿಸಿದ್ದು? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಕೊನೆಗೂ ನನ್ನಕ್ಕ ವರದಕ್ಷಿಣೆ ಭೂತಕ್ಕೆ ಬಲಿಯಾಗೋ. ಏನಣ್ಣ ಇದು? ಹಬ್ಬ ಇದನ? ಈ ಅವಸ್ಥೆಯಲ್ಲಿ ಮನೆ ಯಾಕೆ ಬಂದ್ಯೋ ನನ್ನ ಹೊಟ್ಟೆ ಉರಿಸೋಕೆ? ಹೊಡೆ ಅಪ್ಪ ಹೊಡೆ, ಚೆನ್ನಾಗಿ ಒಂದು ಸಾಯಿಸ್ಬಿಡು. ನಾನು ಯಾರು ನಂಬಿದ್ರು ಅವರೆಲ್ಲ ಕೈ ಕೊಟ್ಬಿಡು. ನಂದೇನು ಜಾಸ್ತಿ ಕುಡ್ತಾ ಕಲ್ತು ಸರ್ವನಾಶ ಮಾಡಿದೆ ಎಲ್ಲೋ. ಇನ್ನು ಏನೇನ್ ನೋಡ್ಬೇಕಾಗಿದೆಯೋ ನನ್ನ ಜನ್ಮದಲ್ಲಿ. ಅಯ್ಯೋ ದೇವ್ರೆ,
ಅಮೃತ್ ಸುಖವಾಗಿರ್ಲಿ, ಅಣ್ಣ ಅಕ್ಕ ಸುಖವಾಗಿರ್ಲಿ ಅಂತ ನೀನು ಪ್ರೇಮನ ಬಲಿ ಕೊಟ್ಟಿಯಾ? ನಿನ್ನಂತ ಮೂರ್ಖ ಯಾರು ಇಲ್ಲ. ಈ ಎರಡನೇ ಸಂಬಂಧದ ಮದ್ವೆಗೆ ಒಪ್ಕೊಂಡು ನಿನ್ನ ನೀನೇ ಬಲಿ ಕೊಟ್ಕೊಳ್ತಾ ಇದ್ಯಾ. ಅಲ್ಲಿ ಅಮೃತ್ ನಿನ್ ಮರೆಯೋಕ್ಕಾಗದೆ ಜೀವಂತ ಹೆಣ ಆಗಿದ್ದಾನೆ. ಜಯ, ಆದ್ರೆ ನೀನ್ ಮಾಡ್ತಿರೋ ತ್ಯಾಗದಿಂದ ಯಾರಿಗೂ ಸುಖ ಇಲ್ಲ. ಹೌದು ಜಯ, ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ಅಮೃತ್ ನೋಡ್ಬೇಕು, ಅವ್ರೆಲ್ಲಿದ್ದಾರೆ ಹೇಳೆ. ಪ್ಲೀಸ್ ಜಯ, ಪ್ಲೀಸ್ ನಾನು ಅಮೃತ್ ನೋಡ್ಬೇಕು. ನೋಡು, ಈ ಅಡ್ರೆಸ್ ಅಲ್ಲಿ ಅಮೃತ್ ಇದ್ದಾನೆ. ಇನ್ನೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡು. ಕೈ ದಿನಗಳ ನೆನಪು ನನ್ನ ಹತ್ರ ಯಾವತ್ತೂ ಸುಳಿಬಾರ್ದು, ಯಾವತ್ತೂ ಸುಳಿಬಾರ್ದು. ಒಂದಲ್ಲ ಒಂದ್ ದಿವಸ ನೀನ್ ಬಂದೇ ಬರ್ತೀಯ, ನನ್ನ ಒಳಾಗ್ತೀಯ ಅಂತ ನನ್ನಂತರ ಆತ್ಮ ಹೇಳ್ತಾನೆ ಇತ್ತು. ನಾಳೆನೆ ಒಂದು ಬೇರೆ ಮನೆ ಮಾಡಿ ನಮ್ಮ ಹೊಸ ಜೀವನ ಪ್ರಾರಂಭಿಸ್ಬಿಡೋಣ. Thank you.
ಅಯ್ಯೋ ಇರಿ ಸ್ವಲ್ಪ ಬಂದೆ. ಅಬ್ಬಬ್ಬಬ್ಬಾ, ನಿಮ್ಗೊಂದ್ 1000 ಸರಿ ಹೇಳಿದ್ದೀನಿ, ಎಲ್ಲ ಕೆಲಸ ನಾನು ಮಾಡ್ಕೊತೀನಿ. ನನ್ನ ಮಾತು ಕೇಳ್ತೀರಾ? ಮಲ್ಗೆ. ಏ ಯಾರಪ್ಪ ಅದು ಮನ್ಲೆ? ಯಾರ್ ಬೇಕಾಗಿತ್ತು? ನಾನು ಒಳಗ್ ಬರ್ಬೋದಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಓ, ಅದಕ್ಕೇನಂತೆ, ಧಾರಾಳವಾಗಿ ಬನ್ನಿ. ಕೂತ್ಕೊಳ್ಳಿ. ನಾನು ಇಲ್ಲೇ ಪಕ್ಕದಲ್ಲೇ ಇರೋನು, ನಿಮ್ಮ ಹಿತೇಶಿ. ಸಂತೋಷ. ಈ ಹಳೆ ಮನೆಯಲ್ಲೇ ಇರ್ಬೇಕಾಗಿ ಬಂತ ನಿಮ್ಗೆ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವಿಬ್ರು ಹೊಸದಾಗಿ ಮದುವೆ ಆಗಿರೋ ಕಾಣಿಸ್ತೀರ. ಹೋಗಿ ಹೋಗಿ ಈ ಭೂತದ ಮೇಲೆ ಇರ್ಬೇಕಾಗಿ ಬಂತ ನಿಮ್ಗೆ? ಇದೇ ಫ್ಯಾನ್ಗೆ ಒಬ್ಳು ಯುವತಿ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ಳು. ಆವತ್ತಿಂದ ಈ ಮನೆ ಭೂತದ ಮನೆ ಆಗಿದೆ. ಈ ಮನೆ ಯಾರೂ ಬಂದಿಲ್ಲ, ಬಂದ್ರೂ ನಿಂತ್ಕೊಂಡಿಲ್ಲ. ಸ್ವಿಚ್ ಆನ್ ಆಗಿದ್ದಾಗ ಕರೆಂಟ್ ಬಂದ್ರೆ ಫ್ಯಾನ್ ತೆರೆಯದೇ ಇರುತ್ತಾ? ಇದರಲ್ಲೇನೋ ನಿಮ್ ಸ್ವಾರ್ಥ ಇರಬೇಕು, ಸುಮ್ಮನೆ ಹೆದರ್ಸ್ತಾ ಇದ್ದೀರಾ. ಈಗೇನೋ ಆಗಿರ್ಬೋದು, ಆದ್ರೆ ಇದ್ರೊಳಗೆ ನನ್ನ ಸ್ವಾರ್ಥ ಇಲ್ಲ. ಆಮೇಲೆ ನಿಮ್ಗೆ ಅರ್ಥವಾಗತ್ತೆ. ಪಕ್ಕದಲ್ಲೇ ಇರೋನು, ಗೊತ್ತಿದ್ದು ಹೇಳಿಲ್ಲ ಅಂತ ತಿಳಿಬಾರ್ದು. ಆಮೇಲೆ ನಿಮ್ಮಿಷ್ಟ. ಇರೋ ವಿಷಯ ಹೇಳಿದ್ದೀನಿ, ಆಮೇಲೆ ನಿಮ್ಗೆ ಅರ್ಥವಾಗತ್ತೆ. ನಾ ಬರ್ತೀನಿ. ಛೇ, ತಲಾರ್ಟೆ. ಜಿರಳೆಗೆ ಇಷ್ಟ ಹೆದರೋಳು, ಆಮೇಲೆ ಚಿರತೆ ಬಂದ್ರೆ ಏನ್ ಮಾಡ್ತೀಯಾ? ನಿಮ್ಗೆಲ್ಲ ತಮಾಷೆನೆ. ಸಿಂಧು, ಕೊನೆಗೂ ಆ ದೇವರು ನಮ್ಮ ಮೇಲೆ ಕಣ್ಬಿಟ್ಟ, ನಮ್ಮ ಕನಸುಗಳನ್ನೆಲ್ಲ ನನ್ನ ಸಾಗಿಸ್ಬಿಟ್ಟ. ನೋಡಿ ಎಲ್ಲಿ ಆ ಕಣ್ಣು, ಎಷ್ಟು ಎಲ್ಲಿದೆ? ನಂಗೆ ಯಾಕೋ ಭಯ ಆಗ್ತಿದೆ ರೀ, ಭಯ ಆಗ್ತಿದೆ. ಹೆದರ್ಕೋಬೇಡ. ಇಲ್ಲ ರೀ, ಆ ಕೆಂಪು ಕಣ್ಣು ನನ್ನೇ ನೋಡ್ತಿದೆ. ನೋಡ್ಬರ್ತೀನಿ. ಏನ್ರಿ ಈ ವಯಸ್ಸಲ್ಲಿ ನಿಮಗೆ ಮುದಿ ಚಪ್ಪಲ? ನಮ್ಮ ಮನೆ ಹತ್ರ ತಿರುಗಾಡೋದನ್ನು ಬಿಟ್ಟರೆ ನಿಮಗೆ ಬೇರೆ ಕೆಲಸನೇ ಇಲ್ವಾ? ಭೂತದ ಮನೆ ಒಳಗೇನಾದ್ರೂ ಅನಾಹುತ ನಡೀತಾ ಇದೆಯೋ ಅಂತ ನೋಡ್ತಾ ಇದ್ದೀನಿ. ಏನ್ ಅನಾಹುತ ಆಗುತ್ತೆ? ನೀವು ಇಲ್ಲದನ್ನೆಲ್ಲ ಹೇಳಿ ನಮ್ಮನ ಮನೆ ಬಿಟ್ಟು ಓಡಿಸ್ಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಇದೇ ಮೊದಲು ಇದೇ ಕೊನೆ ಹೇಳ್ತೀನಿ ನಿಮಗೆ, ಇನ್ನೊಂದ್ಸಲ ಇಲ್ಲಿ ಕಾಲಿಟ್ಟು ಬಿಡೋದಿಲ್ಲ. ಹೋಗಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ಗೇನಂತೆ? ಏನ್ರಿ ಎಲ್ಲ ನೆನ್ಪಿದೆ ತಾನೆ? ಹಾ, ಇಷ್ಟೇನಾ ಅಥವಾ ಇನ್ನೇನಾದ್ರೂ ಇದೆಯಾ? ಆಮೇಲೆ ಅದ್ ತರಲಿಲ್ಲ ಇದ್ ತರಲಿಲ್ಲ ಅಂತ ಸುಮ್ಮನೆ ನಂತಲ್ಲೇ ತಿನ್ಬೇಡ. ಹಾ, ನಾಲ್ಕು ಮೊಳ ಮಲ್ಲಿಗೆ ಹೂ ತಗೊಂಡ್ ಬನ್ನಿ. ನೀನ್ ಹೇಳದೇ ಇದ್ರು ನಾನು ತರ್ತಾ ಇದ್ದೆ. ಬರ್ಲಾ? ಹಾ, ಬೇಗ ಬಂದ್ಬಿಡಿ, ಟಿಫಿನ್ ರೆಡಿ ಮಾಡಿರ್ತೀನಿ. ಓ, ಬರ್ತೀನಿ.
ನಾನೇ ಒಂದು ಬಾಗಿಲು ತೆಗೆದಲ್ಲ. ನಾನಾ? ಖಂಡಿತ ಇಲ್ಲ ಅಮೃತ್, ನಾನು ಅಡುಗೆ ಮನೆ ಬಿಟ್ಟು ಹೊರಗೆ ಬರಲಿಲ್ಲ. ಮತ್ತೆ ಸಿಂಧು, 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 ಏ ಸಿಂಧು, ನಾನೇ ಹಾಗೆ ಇಲ್ಲಿಗೆ ಬಂದೆ. ಬಾ ಒಳಗಡೆ ಹೋಗೋಣ ಬಾ. ಮೊದಲು ಇನ್ನೂ ಪೇಪರ್ ಓದಿದ್ ಮುಗ್ದಿಲ್ವಾ? ಅದನ್ನ ಆಮೇಲೆ ಓದೋರಂತೆ. ಮೊದಲು ಟಿಫನ್ ಮಾಡಿ, ಕಾಫಿ ಆರೋಗುತ್ತೆ. ನಾನು ಒಳಗೆ ಹೋಗಿ ತಲೆ ಬಚ್ಕೊಂಡು ಬರ್ತೀನಿ. ಬರೋಷ್ಟರಲ್ಲಿ ಎಚ್ಚರ ತಪ್ಪಿದ್ರೆ ಏನಾಯ್ತು? ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಬರ್ತಾ ಬರ್ತಾ ಈ ಮನೆ ನರಕ ಸದೃಶವಾಗ್ತಾ ಇದೆ. ಆ ವಿಚಿತ್ರವಾದ ಘಟನೆಗಳು, ವಿಕಾರವಾದ ಮುಖಗಳು, ನಿಜಾಣ ಒಬ್ಬರಮೇನು ಅಂತ ಗೊತ್ತಾಗಿದೆ. ಒದ್ದಾಡೋ ಹಾಗೆ ಮಾಡ್ತಾ ಇವೆ, ಒದ್ದಾಡೋ ಹಾಗೆ ಮಾಡ್ತಾ ಇವೆ. ಊರಿಂದ ದೂರ ಬಂದು ನೆಮ್ಮದಿ ಜೀವನ ಸಾಗಿಸೋಣ ಅಂದ್ರೆ ಆ ವಿಧಿ ನಮ್ಮನ್ನ ಯಾಕೆ ಕಾಡ್ತಾ ಇದೆ?
ನಾವೇನ್ ತಪ್ಪು ಮಾಡಿದೀವಿ ಅಂತ ಈ ಶಿಕ್ಷೆ? ಅಮೃತ್, ಈ ಭ್ರಮೆಗಳಿಂದ ನೀವು ನಿಮ್ ನೆಮ್ಮದಿ ಕೆಡಿಸ್ಕೋಬೇಡಿ. ಈ ಭೂತದ ಮನೇನ ತೆಗೆಸೋದೇ ಒಳ್ಳೇದನ್ಸುತ್ತೆ. ಅಂದ್ರೆ ಭೂತ ಇರೋದೇ ನಿಜ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ರಾ? ಅಮ್ಮದಕ ಹೇಳೋದ್ಮೇಲೆ ಇಲ್ಲಿ ನಡೀತಾ ಇರೋ ಘಟನೆಗಳನ್ನ ನೋಡಿದ್ರೆ ನನಗೂ ನಿಜ ಅನ್ಸುತ್ತೆ. ವಾಪಸ್ ಊರ್ಗೆ ಹೋಗ್ಬಿಡಣ ಅಂತ. ಬೇಡಿ ಅಮೃತ್, ಬೇಡಿ. ಮದುವೆ ಮನೆಯಿಂದ ಓಡ್ ಹೋದವಳು ಅನ್ಸ್ಕೊಂಡು ತಿರುಗಿ ಆ ಊರು ಆ ಸಮಾಜದ ಮುಂದೆ ನಿಂತ್ಕೊಳ್ಳೋದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ. ಸಿಂಧು, ಈಗೆಲ್ಲ ಮುಂಡಟ ಮಾಡಬೇಡ. ನಿನಗೆ ಯಾರಾದರೂ ಏನಾದರೂ ಅಂದ್ರೆ ನಾನು ನೋಡ್ಕೋತೀನಿ. ಪಾಪ, ಆ ಅಜ್ಜನ ಸುಮ್ಮನೆ ಬೈದು ಬಿಟ್ಟೆ. ನಾಳೆ ಊರಿಗೆ ಹೋಗೋ ವಿಷಯ ಆ ಅಜ್ಜನಿಗೆ ತಿಳಿಸ್ಬರ್ತೀನಿ. ಏನ್ ಬೇಕಿತ್ತಪ್ಪ ಅಜ್ಜ? ಏನೇನೋ ಹೇಳಿ ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ. ನೀನು ಹೇಳಿದ ನಿಜ, ಆ ಮನೆ ಭೂತದ ಮನೆ. ನಿನ್ಗೆ ಹೇಳ್ಬಿಟ್ಟು ವಾಪಸ್ ಊರಿಗೆ ಹೋಗೋಣ ಅಂತ ನಾನು ತೀರ್ಮಾನಿಸ್ಬಿಟ್ಟೆ. ಈಗಲಾದರೂ ಅರ್ಥವಾಯ್ತಲ್ಲ. ಅಂದಾಗೆ ಆ ಭೂತ ದೇಹ ಸೇರ್ಲಿಕ್ಕೂ ಸಾಧ್ಯತೆ ಇದೆ. ನೀವಿಬ್ರು ಆ ಭೂತ ಉಚ್ಚಾಟನೆ ಮಾಡಿಸ್ಕೊಂಡೇ ಊರಿಗೆ ಹೋಗಿ. ನಾನಿವತ್ತು ನಿಮ್ಮ ಮನೆಗೆ ಬಂದು ಆ ಭೂತ ಉಚ್ಚಾಟನೆ ಮಾಡೋ ವಿಧಿ ಮಾಡ್ತೀನಿ. ನೀವಿಬ್ರು ಸ್ನಾನ ಮಾಡ್ಕೊಂಡು ರೆಡಿಯಾಗಿರಿ, ನಾನು ಬರ್ತೀನಿ. ಒಳ್ಳೆಯದು. ಅಮೃತ್, ಏನಿದೆಲ್ಲ? ಭೂತದ ನೆರಳು ದೂರ ಆಗ್ಲಿ ಅಂತ ಅಜ್ಜ ಪೂಜೆಗೆ ಬಂದಿದ್ದಾರೆ. ಕೊನೆಗೂ ನಿಮ್ ನಿರ್ಧಾರ ಬದಲಾಯಿಸ್ಲಿಲ್ವಾ? ಸಿಂಧು, ನಿರ್ಧಾರ ಬದಲಾಯಿಸುವಂತದ್ದು ಏನಾಗಿದೆ? ಸಿಂಧು, ನಾವು ಪ್ರೇಮಿಗಳಲ್ಲ, ದಂಪತಿಗಳು. ನೀನು ನವವಧುವಿನ ಸಿಂಗಾರದಲ್ಲಿ ನಮ್ಮ ಮನೆ ಹೊಸಲು ತುಳಿಬೇಕು, ನಮ್ಮ ಹಿರಿಯರ ಆಶೀರ್ವಾದ ಪಡಿಬೇಕು. ಆವಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಬೇಗ ರೆಡಿಯಾಗಿರು, ಪೂಜೆ ಮುಗಿಸಿ ಊರಿಗೆ ಹೊರಟುಬಿಡೋಣ. ಭದ್ರಕಾಳಿ ಏನಾಗಿದೆ ಸಿಂಧು? ಮಾತಾಡು ಸಿಂಧು, ಮಾತಾಡು ಸಿಂಧು. ಅಜ್ಜ, ಸಿಂಧು ಮಾತಾಡ್ತಾ ಇಲ್ಲ. ಕಾಲ ಮಿಂಚ್ ಹೋಗಿದ್ಯಪ್ಪ. ನಾನು ತಪ್ಪು ಮಾಡಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ. ಭೂತದ ಮನೆ ಅಂತ ನೀವು ಹೇಳಿದ್ರು, ನಾನು ಕೇಳಲಿಲ್ಲ. ನನ್ನ ಸಿಂಧು ನಾನೇ ಕಳ್ಕೊಂಬಿಟ್ಟೆ, ನನ್ನ ಸಿಂಧು ನಾನೇ ಕಳ್ಕೊಂಬಿಟ್ಟೆ. ನನ್ನ ಸಿಂಧು ವಾಪಸ್ ತರಿಸ್ಕೊಡಿ ಅಜ್ಜ. ಅವಳು ವಾಪಸ್ ಬರೋ ಸಾಧ್ಯನೇ ಇಲ್ಲ. ಈ ದೇಹ ತಗೊಂಡು ಊರಿಗೆ ಹೋಗಪ್ಪ. ಎಲ್ಲ ವಿಧಿ ನಿಯಮ ವಿಧಿ ಬರ, ಅದನ್ ಮೀರಿ ಯಾವುದು ಸಾಧ್ಯನೇ ಇಲ್ಲ. Thank you.
ಆಚಾರ್ರೆ, ಆಚಾರ್ರೆ, ಸಿಂಧು, 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 ಅಲ್ಲ 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 ಸಿಂಧು ಅಲ್ಲ ಅಮೃತ್ ಜಯಾ, ಸಿಂಧು ಓಡಿ ನನ್ನ ಹತ್ರನೇ ಬಂದಿದ್ಲು, ಅವಳನ್ನ ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ. ಅಮೃತ್ ಏನ್ ಹೇಳ್ತಾ ಇದ್ದೀರಾ? ಹೌದು ಜಯಾ, ಬಾಯಲ್ಲಿ ತೋರಿಸ್ತೀನಿ. ಅಮೃತ್, ಆ ದಿನ ನಿನ್ನ ಭೇಟಿಯಾಗಿದ್ದ ಮಾರನೆ ದಿನ ನಾನು ಊರಿಗೆ ಬಂದೆ, ಆಗ ಸಿಂಧುಗ್ ಮದ್ವೆ ಅಂತ ತಿಳಿತು. ಅಲ್ಲಿಂದ ನಿನ್ನ ಅಡ್ರೆಸ್ ಹಿಡ್ಕೊಂಡು ನಾನು ಓಡ್ದೆ. ನೀನ್ ಜೀವಂತ ಹೆಣ ಆಗಿದ್ಯಾ ಅಂತ ಅವಳಗ್ ತಿಳಿದ ತಕ್ಷಣ ಅಲ್ಲಿಂದ ಓಡ್ದವಳೆ. ಬಿರಿಯೋ ಸುದ್ದಿನ ನಿನಗೆ ಹೇಳೋಕೆ ನಂಗೆ ಧೈರ್ಯ ಬರಲಿಲ್ಲ. ಅವಳು ನಿನ್ನ ಮೇಲಿಟ್ಟಿರೋ ಪ್ರೀತಿಯಿಂದ ಅವಳ ಆತ್ಮ ನಿನ್ನ ಹತ್ರ ಬಂದಿತ್ತೋ ಏನೋ. ಅಮೃತ್, ನಿನ್ನ ಸಿಂಧು ಇಲ್ಲೇ ಮಣ್ಣಾಗಿದ್ದಾಳೆ.